ಪ್ರಚಲಿತ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹರೀಶ್ ಮುಲ್ಕಿ ಎಸ್ ವಿದ್ಯಾರ್ಥಿಗಳೇ ಹುಷಾರ್ ಅನ್ನುವಂಥ ಬಗ್ಗೆ ಇವತ್ತು ಮಾತಾಡಬೇಕು ಯಾಕಂದ್ರೆ ಈಗಾಗಲೇ ವಿದ್ಯಾರ್ಥಿಗಳು ಯಾವ ರೀತಿ ಮನಸ್ಸನ್ನು ಒಂದು ಗಟ್ಟಿ ಪಡ್ಕೋಬೇಕು ಅನ್ನುವಂಥದ್ದು ಯಾಕಂದ್ರೆ ಈಗಾಗಲೇ ನೋಡ್ತಾ ಇರ್ಬೋದು ಹಲವು ಮಾಧ್ಯಮಗಳಲ್ಲಿ ಸುದ್ದಿ ಮಾಡ್ತಿರುವಂತಹ ವಿಚಾರಗಳನ್ನು ನೋಡ್ಕೊಳ್ಳೋದಾದ್ರೆ ಪರ್ಟಿಕಲ್ ಆಗಿ ನಾನು ಈ ವಿಷಯವನ್ನ ಹೇಳ್ತಾ ಇಲ್ಲ ಎಲ್ಲಾ ವಿದ್ಯಾರ್ಥಿಗಳು ಹೇಗೆ ಅಥವಾ ರ್ಯಾಂಕ್ ಸ್ಟೂಡೆಂಟ್ಗಳು ಯಾಕೆ ಬಲಿ ಆಗ್ತಾ ಇದ್ದಾರೆ ಹುಡುಗಿಯರು ಯಾಕೆ ಆತ್ಮಹತ್ಯೆಗಳನ್ನು ಮಾಡ್ತಾ ಇದ್ದಾರೆ ವಸತಿ ಸಮುದಾಯಗಳ ವಸತಿ ವಿದ್ಯಾರ್ಥಿ ನಿಲಯಗಳಲ್ಲಿ ಯಾಕೆ ಒಂದು ಆಗ್ತಾ ಇದೆ ಆಗ್ತಾ ಇದೆ ಇದ್ರೆಲ್ಲ ವಿಚಾರಗಳ ಬಗ್ಗೆ ಅಥವಾ ಈ ಎಲ್ಲ ವಿಚಾರಗಳ ಒಂದು ನೋಟ ಇವತ್ತು ಮಾಡ್ತಾ ಇರುವಂಥದ್ದು ಅದಕ್ಕೆ ವಿಶೇಷವಾಗಿ ನಮ್ಮ ಜೊತೆ ಅತಿಥಿಯಾಗಿ ಡಾಕ್ಟರ್ ವಾಸುದೇವ್ ಅವರು ಉಪನ್ಯಾಸಕರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಎಸ್ ಈಗಾಗಲೇ ನೀವು ನೋಡಿರ್ಬೋದು ನಮ್ಮ ಸಮಾಜದ ಒಂದು ಸ್ವಾಸ್ಥ್ಯ ಅನ್ನುವಂಥದ್ದೇ ವಿದ್ಯಾರ್ಥಿಗಳು ಮತ್ತೆ ಯುವಕರು ಇಲ್ಲಿಂದ ನಾವು ಪ್ರೇರೇಪಣೆ ಆಗುವಂಥದ್ದು ಅದೇ ವಿದ್ಯಾರ್ಥಿಗಳು ಅನ್ನುವಂಥದ್ದೇ ಅಲ್ಲಿ ಈಗಾಗ್ಲೇ ಹಲವು ಪ್ರಕರಣಗಳನ್ನು ನೋಡ್ತಾ ಇದ್ದೀರಿ ವಿದ್ಯಾರ್ಥಿಗಳು ಮನಸ್ಸಿನಿಂದ ಕುಗ್ತಾ ಇದ್ದಾರೆ ಅಥವಾ ರ್ಯಾಂಕ್ ಸ್ಟೂಡೆಂಟ್ಗಳು ಇವತ್ತು ಮೊದಲಿಂದಾಗಿ ನಾನು ಹೇಳುವಂಥದ್ದು ಅಲ್ಪ ಪ್ರಮಾಣದ ಒಂದು ಪರ್ಸೆಂಟೇಜ್ ಅಥವಾ ಒಂದು ಅರ್ಧ ಮಾರ್ಕ್ ಏನಿದೆ ಅದರಲ್ಲೂ ಕಡಿಮೆ ಬಂತು ಅಂದ್ರೆ ಸುಸೈಡ್ ಮಾಡಿಕೊಳ್ಳುವಂಥದ್ದು ಅದರಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಹುಡುಗರಿಗಿಂತ ಹೆಚ್ಚಾಗಿರುವಂತದ್ದೇ ಹುಡುಗಿಯರು ಆತ್ಮಹತ್ಯೆಗೆ ಒಳಗಾಗುವಂಥದ್ದು ಇದು ಯಾಕೆ ಆಗ್ತಾ ಇದೆ ಅನ್ನುವಂಥದ್ದು ಸೊ ಈಗ ಇದರಲ್ಲಿ ಎರಡು ಮೂರು ವಿಷಯಗಳಿದಾವೆ ಎಸ್ ಒಂದು ಇವತ್ತಿನ ಕಾಲಘಟ್ಟದಲ್ಲಿ ಇವತ್ತು ವಿದ್ಯಾರ್ಥಿಗಳ ಮೇಲೆ ಪೇರೆಂಟ್ಸು ಟೀಚರ್ಸು ಮತ್ತು ಸಮಾಜ ದೊಡ್ಡ ಮಟ್ಟ ನಿರೀಕ್ಷೆಯನ್ನು ಹೊರಿಸಿದೆ ಅವರು ಏನೇನೋ ಆಗಬೇಕು ಎನ್ನುವ ದೃಷ್ಟಿಯಿಂದ ಪೇರೆಂಟ್ಸ್ ಇವತ್ತು ವಿದ್ಯಾರ್ಥಿಗಳನ್ನು ಸ್ಕೂಲ್ಗೆ ಕಳಿಸ್ತಾರೆ ಅದೇ ಒಂದು ನಿರೀಕ್ಷೆಯನ್ನು ಕೂಡ ವಿದ್ಯಾಸಂಸ್ಥೆಗಳು ಕೂಡ ಸೃಷ್ಟಿ ಮಾಡ್ತಾ ಇದ್ದಾವೆ ಒಟ್ಟಾರೆಯಾಗಿ ಹೇಳೋದಾದರೆ ಈ ಕಾಲಘಟ್ಟದಲ್ಲಿ ಮ ಬದುಕುತ್ತಿರುವ ಮಗುವಿಗೆ ಅಪಾರ ಪ್ರಮಾಣದ ನಿರೀಕ್ಷೆ ಇರುತ್ತೆ ಅದು ಮಾರ್ಕ್ಸ್ ತೆಗಿಬೇಕು ಎನ್ನುವ ನಿರೀಕ್ಷೆ ಒಂದು ಕಡೆಗಾದರೆ ಆ ಮಾರ್ಕ್ಸ್ ತೆಗೆದ ನಂತರ ಇನ್ನೊಂದು ಜಾಬಿಗೆ ಹೋಗಬೇಕು ಅವನೇನಾದರೂ ಒಂದು ದೊಡ್ಡ ಮಟ್ಟದ ವ್ಯಕ್ತಿ ಆಗಬೇಕು ಎನ್ನುವ ನಿರೀಕ್ಷೆಯನ್ನು ಇವತ್ತು ಸಮಾಜ ಪೇರೆಂಟ್ಸ್ ಇಟ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ವಿದ್ಯಾರ್ಥಿ ಮುಖ್ಯವಾಗಿ ಎಡೋಲಸೆಂಟ್ ಏಜಿನ ವಿದ್ಯಾರ್ಥಿ ಟೀನ್ಸ್ ಅಂತ ಹೇಳ್ತೀನಿ ಈ ವಿದ್ಯಾರ್ಥಿಗಳು ಸುಮಾರು ಹದಿಮೂರು ವಯಸ್ಸಿನ ನಂತರ ಹದಿಮೂರು ಹದಿನಾಲ್ಕು ನಂತರ ಇಪ್ಪತ್ತೊಂದು ಇಪ್ಪತ್ತೈದರವರೆಗೂ ಕೂಡ ಏನು ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆಗೆ ಬರ್ತಾರೆ ಪ್ರೌಢಾವಸ್ಥೆಯಲ್ಲಿ ಬರುವಂತಹ ವಿದ್ಯಾರ್ಥಿಗಳ ಮನಸ್ಸು ಬೆಳೀತಾ ಇದೆ ಅನ್ನೋದನ್ನ ಸಮಾಜ ಅಷ್ಟಾಗಿ ಗಮನಿಸ್ತಾ ಇಲ್ಲ ಟೀಚರ್ಸ್ ಗಮನಿಸ್ತಾ ಇಲ್ಲ ಅಥವಾ ಪೇರೆಂಟ್ಸ್ ಅದರ ಬಗ್ಗೆ ಗಮನ ಕೊಡ್ತಾ ಇದೆ ಇಲ್ಲಿ ಏನಾಗಿದೆ ಅಂದ್ರೆ ಒಂಥರದ ಗ್ಯಾಪ್ ನಿರ್ಮಾಣ ಆಗಿದೆ ಅದು ಏನು ಗ್ಯಾಪ್ ಅಂತಂದ್ರೆ ಒಂದು ಮಗು ಬೆಳೀತಾ ಇರುವಂಥದ್ದು ಹಲವಾರು ಜನರ ಸಪೋರ್ಟ್ ಇಂದ ಬೆಳೆಯುತ್ತದೆ ಅದು ಟೀಚರ್ಸ್ ಆಗಿರ್ಬೋದು ಟೀಚರ್ಸ್ ಆಗಿರ್ಬೋದು ಅಥವಾ ವಿದ್ಯಾಸಂಸ್ಥೆಗಳಾಗಿರ್ಬೋದು ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ ನೀವು ಹೇಳಿದಾಗ ಹಾಸ್ಟೆಲ್ನ ವ್ಯವಸ್ಥೆ ಇರ್ಬೋದು ಈ ಎಲ್ಲದರಿಂದ ಒಂದು ಮಗು ಅಂದರೆ ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆಗೆ ಯುವಕರ ಅವಸ್ಥೆಗೆ ಅದು ಬೆಳೀತಾ ಇದೆ ಇವಾಗ ಈ ಎಲ್ಲ ಕಡೆಯ ಶಕ್ತಿಗಳು ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕಾಗುತ್ತೆ ಕೊಡ ಕೊಡಬೇಕಾದ ಸಂದರ್ಭದಲ್ಲಿ ಮಗು ಒಂದು ಸ್ವಂತಿಕೆಯನ್ನು ಬೆಳೆಸ್ಕೊಂಡಿಲ್ಲ ಇನ್ನು ಸ್ವಂತ ವ್ಯಕ್ತಿತ್ವವನ್ನು ಒಂದು ವ್ಯಕ್ತಿತ್ವವನ್ನು ಬೆಳೆಯೋ ಕಡೆಗೆ ಹೋಗ್ತಾ ಇದೆ ಅದು ಈಗ ಎಲ್ಲ ಕಡೆಯಿಂದ ಅದು ಅಸಹಾಯಕವಾಗಿದೆ ಎನ್ನುವ ಒಂದು ಸಂದರ್ಭವನ್ನು ಒಂದು ವಿಚಾರವನ್ನು ಏರು ಯಾರು ಇದ್ದಾರೆ ಪೇರೆಂಟ್ಸ್ ಇದ್ದಾರೆ ಟೀಚರ್ಸ್ ಇದ್ದಾರೆ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಸೊ ಅದನ್ನು ಬೆಳೆಸಲಿಕ್ಕಾಗಿ ಸಂಸ್ಥೆಗಳು ಈ ಥರದ ವ್ಯವಸ್ಥೆ ಕುಟುಂಬ ಹೆತ್ತವರು ಪೋಷಕರು ಪಾಲಕರು ಎಲ್ಲ ಇರುವಂಥದ್ದು ಇದನ್ನು ಅರ್ಥ ಮಾಡಿಕೊಳ್ಳದೆ ಒಂದು ಹೊರಲಾರ್ದ ಹೊರೆಯನ್ನು ವಿದ್ಯಾರ್ಥಿಗಳ ಮೇಲೆ ಹಾಕಿದಾಗ ಆ ಹೊರಲಾರದ ಕಾಲಘಟ್ಟದಲ್ಲಿ ಅಥವಾ ವಯಸ್ಸಿನಲ್ಲಿ ವಿದ್ಯಾರ್ಥಿಗಳು ಚಡಪಡಿಸುವುದು ಸಹಜ ಇದರ ಪರಿಣಾಮವಾಗಿ ಇವತ್ತು ನಾವು ಕಾಣ್ತಾ ಇರುವಂಥದ್ದು ವಿದ್ಯಾರ್ಥಿಗಳು ಮನೆ ಬಿಟ್ಟು ಹೋಗುವಂಥದ್ದು ಅಥವಾ ಖಿನ್ನತೆಗೆ ಒಳಗಾಗುವಂಥದ್ದು ವಿದ್ಯಾರ್ಥಿಗಳು ಹಲವಾರು ರೀತಿಯ ಮಾನಸಿಕ ಮತ್ತು ದೈಹಿಕ ರೋಗಗಳಿಗೆ ಒಳಗಾಗುವಂಥದ್ದು ಅಥವಾ ಅಕ್ರಮ ಈ ಹೊರಗಿನ ಸಂಬಂಧಗಳಿಗೆ ಹಾತೊರೆಯುವಂಥದ್ದು ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು ಅಥವಾ ಬದುಕಿಂದ ವಿಮುಖವಾಗಿ ಓಡಿ ಹೋಗುವಂಥದ್ದು ಸೊ ನಮ್ಮ ಸುತ್ತಮುತ್ತ ಇವತ್ತು ನಾವು ಕಾಣ್ತಾ ಇದ್ವಿ ವಿದ್ಯಾರ್ಥಿಗಳು ಮನೆ ಬಿಟ್ಟು ಹೋದ್ರು ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ರು ಅಥವಾ ಆತ್ಮಹತ್ಯೆ ಮಾಡಿಕೊಂಡ್ರು ವಿದ್ಯಾರ್ಥಿಗಳು ಖಿನ್ನತೆಗೊಳಗಾದ್ರು ದುಷ್ಟತೆಗಳಿಗೆ ಒಳಗಾದ್ರು ಇವೆಲ್ಲವೂ ಕೂಡ ಅಂದ್ರೆ ಈ ಎಲ್ಲವೂ ಕೂಡ ನನ್ನ ನನ್ನ ಪ್ರಕಾರ ಬಹುತೇಕವಾಗಿ ಇದನ್ನ ನೈಂಟಿ ಪರ್ಸೆಂಟ್ ಅಂತ ಹೇಳಬಹುದು ಟೆನ್ ಪರ್ಸೆಂಟ್ ಬೇರೆ ಕಾರಣಗಳಿರ್ಬೋದು ಅದು ವೈಯಕ್ತಿಕ ಕಾರಣಗಳಿರ್ಬೋದು ಬೇರೆ ಬೇರೆ ಇರ್ಬೋದು ಸೊ ಸುಮಾರು ನೈಂಟಿ ಪರ್ಸೆಂಟ್ ನಾನು ಹೇಳ್ತಿರುವಂಥದ್ದು ಇದನ್ನು ಮನಶಾಸ್ತ್ರಜ್ಞರು ಕೂಡ ಇವತ್ತು ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳ ಬಗ್ಗೆ ಬಂದಿರುವಂತ ಹಲವಾರು ಸ್ಟಡಿಗಳನ್ನ ಹೇಳ್ತಾ ಇವೆ ಸೊ ಇದರ ಕಾರಣ ಏನಂದ್ರೆ ವಿದ್ಯಾರ್ಥಿಗಳ ಮೇಲೆ ವಿದ್ಯಾರ್ಥಿಯನ್ನ ಬೆಳೆಸಬೇಕಾದಾಗ ಇರಬೇಕಾದ ಮೂಲಭೂತ ಜಿಜ್ಞಾಸೆ ಮೂಲಭೂತ ಚರ್ಚೆಯ ಹೋಗಿ ಅವರ ಮೇಲೆ ಭವಿಷ್ಯತ್ತಿನ ಆಧಾರದ ಮೇಲೆ ನಿರೀಕ್ಷೆಗಳನ್ನ ಹೆಚ್ಚೆಚ್ಚು ಅಂತ ನನ್ನ ಒಂದು ಮುಖ್ಯವಾದಂತಹ ವಾದ ಸರಿ ತಾವು ಹೇಳುವಂತಹ ವಾದಗಳನ್ನು ಒಪ್ಪಿಕೊಳ್ಬೇಕಾಗುತ್ತೆ ಆದ್ರೆ ಮಾನಸಿಕ ಖಿನ್ನತೆ ಅಂತ ಹ್ಮ್ ಅದು ಯಾವಾಗ ಬರುತ್ತೆ ಮತ್ತೊಂದು ಯಾಕಂದ್ರೆ ಅಂತವರನ್ನ ಹೇಗೆ ಗುರುತಿಸಬೋಬಹುದು ಯಾಕಂದ್ರೆ ನೀವು ಒಬ್ಬ ಉಪನ್ಯಾಸಕರಾಗಿ ಬಹಳಷ್ಟು ಸಂಖ್ಯೆಯಲ್ಲಿ ಒಂದು ಟೀಚ್ ಮಾಡಿದವರು ನಿಮ್ಗೆ ಗೊತ್ತಿದೆ ಎಲ್ಲ ಸ್ಟೂಡೆಂಟ್ಸ್ಗಳು ಹೇಗಿರ್ತಾರೆ ಯಾರು ಹೇಗಿರ್ತಾರೆ ಅನ್ನೋದು ಯಾವ ಆಧಾರದಲ್ಲಿ ಈಗ ರ್ಯಾಂಕ್ ಸ್ಟೂಡೆಂಟ್ ಗಳೇ ಬಹಳಷ್ಟು ಬಲಿ ಆಗ್ತಾ ಇರುವಂತದ್ದು ಏನೋ ಜೀರೋದಲ್ಲಿ ಫೇಲ್ ಆದವ ಅಥವಾ ಆರ್ ಸಬ್ಜೆಕ್ಟ್ ಅಲ್ಲಿ ಹೋದವನು ಯಾರು ಇಲ್ಲಿ ಸುಸೈಡ್ ಮಾಡ್ಕೊಂಡಿಲ್ಲ ನಾವು ಆ ಹಿಸ್ಟ್ರಿ ಇಲ್ಲ ನಾವು ನೋಡ್ತಾ ಇದ್ರೆ ಏನ್ ಪರ್ಸೆಂಟೇಜ್ ಅಲ್ಲೇ ಡಿಫ್ರೆನ್ಸ್ ಅವ ಏನೋ ಸುಸೈಡ್ ಮಾಡ್ಕೊಳ್ಳುವಂತದ್ದು ಇಂಥವರನ್ನು ಹೇಗೆ ಬದಲಾವಣೆ ಮಾಡ್ಲಿಕ್ಕೆ ಅಥವಾ ಇಂಥದಕ್ಕೆ ಏನಾದರೂ ಸ್ಕೂಲ್ಗಳಲ್ಲಿ ಅಥವಾ ಪ್ರೌಢ ಒಂದು ಶಾಲೆಗಳಲ್ಲಿ ಅದಕ್ಕೋಸ್ಕರ ಸಬ್ಜೆಕ್ಟ್ ಇಡಬೇಕಾಗತ್ತಾ ಅಥವಾ ವಾರಕ್ಕೊಮ್ಮೆ ಕೌನ್ಸಿಲಿಂಗ್ ಮಾಡುವಂತ ವ್ಯವಸ್ಥೆಗಳು ಆಗಬೇಕಾಗಿದೆಯಾ ಇದು ದೊಡ್ಡ ವಿಷಯ ನೀವು ಹೇಳ್ತಿರುವಂಥ ವಿಷಯ ದೊಡ್ಡ ವಿಷಯ ದೊಡ್ಡ ಚರ್ಚೆ ವಿಷಯ ನನ್ನ ಒಂದು ಮಾತನ್ನು ಇದಕ್ಕೆ ಹೇಳುದಾದ್ರೆ ವಿದ್ಯಾರ್ಥಿಗಳಿಗೆ ಹೆಚ್ಚೆಚ್ಚು ಪ್ರೋತ್ಸಾಹ ಬೇಕು ಮಾನಸಿಕ ಪ್ರೋತ್ಸಾಹ ಬೇಕು ಇಲ್ಲಿ ನಮ್ಮಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಪೇರೆಂಟ್ಸ್ ಪ್ರೋತ್ಸಾಹ ಕೊಡುವ ವಿಧಾನವನ್ನು ಮರಿತಾರೆ ಕೆಲವು ವಿದ್ ವಿದ್ಯಾಸಂಸ್ಥೆಗಳಲ್ಲಿ ಕೂಡ ಏನಾಗುತ್ತೆ ಟೀಚರ್ಸ್ ಪ್ರೋತ್ಸಾಹಿಸೋದು ಹೇಗೆ ಅನ್ನುವ ಮೆಥಡ್ ಗೊತ್ತಿರೋದಿಲ್ಲ ಇವತ್ತು ತುಂಬಾ ಬೆಳೆದಿದೆ ಎಜುಕೇಷನ್ ಸಿಸ್ಟಮ್ ತುಂಬ ಬೆಳೆದಿದೆ ನಾನು ಇವತ್ತು ಭಾರತ ಮಟ್ಟಿಗೆ ಮಾತ್ರ ಮಾಡ್ತಲ್ಲ ಇಡೀ ಜಗತ್ತಿನಾದ್ಯಂತ ಇವತ್ತು ಸಿಸ್ಟಮ್ ಅನ್ನೋದು ಬೆಳೀತಾ ಇದೆ ಎಜುಕೇಷನ್ ಹೇಗೆ ಮಾಡಬೇಕು ಅವ್ರ ಜೊತೆ ಹೇಗೆ ಸಂಬಂಧ ಬೆಳೆಸ್ಕೋಬೇಕು ಇದರ ಬಗ್ಗೆ ತರಬೇತಿಗಳು ಅವಶ್ಯಕತೆ ಟೀಚರ್ಸ್ಗೂ ಇದೆ ನನ್ನ ಪ್ರಕಾರ ಪೇರೆಂಟ್ಸ್ಗೂ ಬೇಕಾಗ್ತದೆ ಈಗ ನಾವು ಕಾಲೇಜುಗಳಲ್ಲಿ ಮಾಡ್ತೀವಿ ಅಂತಂದ್ರೆ ಪೇರೆಂಟ್ ಮೀಟ್ ಮಾಡುವಾಗ ಪೇರೆಂಟ್ಸ್ಗೆ ಈ ಮಾತನ್ನು ಹೇಳ್ತೀವಿ ಪ್ರೋತ್ಸಾಹ ಅಂದರೆ ಏನು ಈಗ ವಿದ್ಯಾರ್ಥಿಗಳಲ್ಲಿ ಬೇರೆ ಬೇರೆ ಕ್ಯಾಟಗರಿ ಇರುತ್ತೆ ಕೆಲವರು ಭಾಳ ಫಾಸ್ಟ್ ಓದ್ತಾರೆ ಬೇಗ ಅರ್ಥ ಮಾಡ್ಕೊಳ್ತಾರೆ ಕೆಲವರೊಂದು ಮೀಡಿಯಂ ಹಂತದವ್ರು ಇರ್ತಾರೆ ಒಂದು ಸಾಧಾರಣ ಗುಣಮಟ್ಟದಲ್ಲಿ ಬೆಳೆತಿರುವಂಥವ್ರು ಇನ್ನು ಸಾಧಾರಣ ಸ್ಲೋ ಲರ್ನರ್ಸ್ ಅಂತ ಹೇಳ್ತಾರೆ ಭಾಳ ನಿಧಾನವಾಗಿ ಓದಿ ಅರ್ಥ ಮಾಡಿಕೊಳ್ಳುವ ವಿದ್ಯಾರ್ಥಿಗಳು ಇರ್ತಾರೆ ಹಾಗಂತೇಳಿ ಸ್ಲೋ ಲರ್ನರ್ಸ್ ಪ್ರತಿಭಾವಂತರ ಅಲ್ಲ ಅಂತ ಅರ್ಥ ಅಲ್ಲ ಅಥವಾ ತುಂಬ ಮಾರ್ಕ್ಸ್ ತೆಗೆದ್ರು ಭಾಳ ಪ್ರತಿಭಾವಂತರು ಅರ್ಥನಲ್ಲ ಇದು ಹೇಗೆ ಬೆಳೆಯುತ್ತೆ ಅಂತಂದರೆ ಸಾಮಾನ್ಯ ಖಿನ್ನತೆಗೆ ದೈಹಿಕವಾದ ಮಾನಸಿಕವಾದ ಕಾರಣಗಳು ಇರ್ತವೆ ವೈದ್ಯಕೀಯ ಕಾರಣಗಳಿರ್ತವೆ ಅದು ಒಂದು ಕಡೆಗೆ ಆಗಿದ್ದಾಗ ಅದನ್ನು ಪೇರೆಂಟ್ಸ್ ಗುರುತಿಸಬೇಕು ಟೀಚರ್ಸ್ ಗುರ್ತಿಸಬೇಕು ಅದಕ್ಕೆ ಚಿಕಿತ್ಸೆ ಮಾಡಬೇಕು ಅದು ಡಾಕ್ಟ್ರುಗಳೇ ಮಾಡಬೇಕಾದ್ರೆ ಟೀಚರ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಅದು ಬೇರೆ ಬೇರೆ ಹಾರ್ಮೋನ್ಗಳ ಕಾರಣಕ್ಕಾಗಿ ಕೆಮಿಕಲ್ಗಳ ಕಾರಣ ವೇರಿಯೇಷನ್ ಕಾರಣಕ್ಕಾಗಿ ಆಗುವಂಥದ್ದು ಅದನ್ನು ಡಾಕ್ಟರ್ಸ್ ಮಾಡಬೇಕು ಅದನ್ನು ಗುರುತಿಸುವ ಕೆಲಸವನ್ನು ಪೇರೆಂಟ್ಸು ಟೀಚರ್ಸು ಅಥವಾ ಹಾಸ್ಟೆಲ್ ಇದ್ದಂಥ ವಾರ್ಡನ್ಗಳು ಮಾಡಬೇಕು ಆದರೆ ನಾವು ಮಾಡಬಹುದಾದ ಕೆಲಸಗಳಿದ್ದಾವೆ ಟೀಚರ್ಸ್ ಆಗಿ ಅಥವಾ ಉಪನ್ಯಾಸಕರಾಗಿ ಅಥವಾ ಪೇರೆಂಟ್ಸ್ ಆಗಿ ಮಾಡಬೇಕಾದ ಕೆಲವು ಕೆಲಸಗಳು ಅದು ಏನಂತಂದರೆ ವಿದ್ಯಾರ್ಥಿ ಮಗು ಏನಾದರೂ ಮಾಡಿದರೆ ಅದನ್ನು ಪ್ರೋತ್ಸಾಹಿಸಬೇಕು ಉದಾಹರಣೆಗೆ ನೈಂಟಿ ಪರ್ಸೆಂಟ್ ತೆಗೆಯುವ ವಿದ್ಯಾರ್ಥಿ ಈ ನೈಂಟಿ ಪರ್ಸೆಂಟ್ ತೆಗೆದು ತುಂಬ ಕಷ್ಟದ ಕೆಲಸ ಅದು ಅದು ಸಣ್ಣ ಕೆಲಸ ಅಲ್ಲ ಅವು ಒಬ್ಬ ವಿದ್ಯಾರ್ಥಿ ಈಗ ಪಿ ಯು ಸಿಯಲ್ಲಿ ತಿಳ್ಕೊಳ್ಳಿ ಒಬ್ಬ ವಿದ್ಯಾರ್ಥಿ ಏಕಾಲಕ್ಕೆ ಆರು ಸಬ್ಜೆಕ್ಟ್ ಓದಬೇಕು ಒಂದೆರಡು ಸಬ್ಜೆಕ್ಟ್ ಅಲ್ಲ ಹಾಗೆ ಹೈಸ್ಕೂಲಲ್ಲಿ ಕೂಡ ಹಾಗೆ ಅವನು ಹಲವಾರು ಸಬ್ಜೆಕ್ಟ್ ಓದಬೇಕಾಗುತ್ತೆ ಕೆಲವು ಇಷ್ಟ ಇರೋ ಸಬ್ಜೆಕ್ಟ್ ಇರುತ್ತೆ ಕೆಲವು ಇಷ್ಟ ಇಲ್ಲ ಸಬ್ಜೆಕ್ಟ್ ಇರುತ್ತೆ ಇಷ್ಟಾನಿಷ್ಟಗಳು ವಿದ್ಯಾರ್ಥಿಗಳಿಗೆ ತುಂಬ ಪ್ರಯತ್ನ ಇದು ಪ್ರಭಾವ ಬೀರುತ್ತೆ ಹಾಗಿರುವಾಗ ಈಗ ನೈಂಟಿ ಪರ್ಸೆಂಟ್ ತೆಗೆದ ವಿದ್ಯಾರ್ಥಿಯನ್ನು ನೀವು ಬೆನ್ನು ತಟ್ಟಬೇಕೇ ಹೊರತು ನೀವು ನೈಂಟಿ ಫೈವ್ ತೆಗಿಲಿಲ್ಲ ಅಂತೇಳಿ ಅವನು ದೂಷಿಸುವುದಲ್ಲ ಅವ್ರನ್ನ ವಿದ್ಯಾರ್ಥಿಗಳ ನಡುವೆ ಅವಮಾನಿಸುವುದಲ್ಲ ಅಥವಾ ಪೇರೆಂಟ್ಸ್ ನೋಡಪ್ಪ ನಿನ್ನ ನೈಂಟಿ ಫೈವ್ ಅಂತ ನಾನು ಹೇಳಿದ್ದೀನಿ ನೈಂಟಿ ಸೆವೆನ್ ಅಂತ ಹೇಳಿದೀನಿ ನಿನ್ನ ರ್ಯಾಂಕ್ ತಪ್ಪೋಯ್ತು ಮೆಡಿಕಲ್ಗೆ ಇಂಜಿನಿಯರಿಂಗ್ಗೆ ನೀನು ಇಷ್ಟು ಕಡೆ ಕಡಿಮೆ ತೆಗೆದು ತಪ್ಪಲ್ಲ ಅಂತೇಳಿ ಅವನ್ನು ದಾಯಿಸೋದಲ್ಲ ಅಥವಾ ಅವನ ಮನಸ್ಸಿಗೆ ಘಾಸಿಗೊಳಿಸುವುದಲ್ಲ ಆಗ ವಿದ್ಯಾರ್ಥಿಗೇನಾಗುತ್ತೆ ಮಗುವಿಗೆ ಸರ್ ನಾನು ಇಷ್ಟು ಪ್ರಯತ್ನ ಮಾಡಿ ಇಷ್ಟೆಲ್ಲ ಮಾರ್ಕ್ಸ್ ತೆಗೆದು ಮನೆಯವ್ರಿಗೆ ತೃಪ್ತಿ ಅಲ್ಲ ಅನ್ನುವಂಥ ಒಂದು ಬೇಸರ ಬರ್ತದೆ ಕೆಲವೊಮ್ಮೆ ಏನಾಗುತ್ತೆ ಈಗ ಎವರೇಜ್ ಸ್ಟೂಡೆಂಟ್ಸ್ ಇರ್ತಾರೆ ಒಂದು ಒಂದು ಸಾಧಾರಣ ಫಸ್ಟ್ ಕ್ಲಾಸ್ ತೆಗಿ ವಿದ್ಯಾರ್ಥಿಗಳು ಸೆಕೆಂಡ್ ಕ್ಲಾಸ್ ತೆಗೆ ವಿದ್ಯಾರ್ಥಿಗಳು ಅವ್ರನ್ನ ಹೀನಮಾನವಾಗಿ ಬಯ್ಯುವಂತದ್ದು ಇರ್ತದೆ ಆಗ ವಿದ್ಯಾರ್ಥಿಗಳು ಏನಾಗುತ್ತೆ ನಮ್ಮ ನಾನು ಬೇಡ ಅಂತ ಅನಿಸಿದ ಮನೆಯವರಿಗೆ ನನ್ ಮೇಲೆ ಪ್ರೀತಿ ಇಲ್ಲ ಈ ಮನೆಯಲ್ಲಿ ನನ್ ಬಗ್ಗೆ ಕಾಳಜಿ ಇಲ್ಲ ಅಂತ ಒಂದು ಹತಾಶ ಭಾವನೆ ಬರ್ತದೆ ಹಾಗಾಗಿ ಏನಾಗುತ್ತೆ ಅಂದ್ರೆ ವಿದ್ಯಾರ್ಥಿಗೆ ತನ್ನ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯ ಮತ್ತು ಪೇರೆಂಟ್ಸ್ ನ ಅಪಾರವಾದ ನಿರೀಕ್ಷೆ ನಡುವೆ ಒಂದು ಒಂದು ಮೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಗ್ಯಾಪ್ ಡಿಸ್ಟೆನ್ಸ್ ಹಾಗಾಗಿ ವಿದ್ಯಾರ್ಥಿ ಪ್ರೆಷರೈಸ್ ಒಳಗಾಗ್ತಾನೆ ಅವನು ಒತ್ತಡಕ್ಕೆ ಒಳಗಾದಾಗ ವಿದ್ಯಾರ್ಥಿ ಖಿನ್ನತೆ ಕಡೆಗೆ ಹೋಗ್ತಾನೆ ಹತಾಶೆ ಕಡೆಗೆ ಹೋಗ್ತಾನೆ ಇದರಿಂದ ಏನು ತಪ್ಪಿಸಿಕೊಳ್ಳಿ ಸಾಧ್ಯವೇ ಇಲ್ಲ ಮನೆಯಲ್ಲಿ ವಿದ್ಯಾರ್ಥಿ ಬೇರೆ ದಾರಿಗಳಲ್ಲಿ ಹುಡುಕುವಂತ ಸಾಧ್ಯ ಸಹಜ ಸಾಧ್ಯ ಈಗಾಗ್ಲೇ ನೀವು ಹೇಳಿದ್ರಿ ಇಂಥ ಎಲ್ಲ ಮನಸ್ಥಿತಿಯನ್ನು ಗೆಳೆಯ ಗೆಳೆಯರು ಇರುವಾಗ ಅಥವಾ ಫ್ರೆಂಡ್ಸ್ ಇರುವಾಗ ಅವರ ಜೊತೆ ಆರಾಮ್ಸೆ ಅದನ್ನ ಹಂಚಿಕೊಳ್ತಾರೆ ಯಾವ ವಿಚಾರವನ್ನಾಗಿರ್ಬೋದು ಅವರು ಮನೆಯಲ್ಲ ವಿಚಾರ ಆಗಿರ್ಬೋದು ಸರ್ನ ವಿಚಾರ ಆಗಿರಬಹುದು ಅಥವಾ ಬರುವಂತ ವ್ಯವಸ್ಥೆಗಳು ಬಸ್ಸಿನ ವಿಚಾರ ಆಗಿರ್ಬೋದು ಇನ್ಯಾವುದೋ ಪರ್ಸನಲ್ ಆಗಿರ್ಬೋದು ಒಂದು ಗೆಳೆಯರ ಜೊತೆ ಅವರು ಅಹ್ ಹಂಚಿಕೊಳ್ತಾರೆ ಕರೆಕ್ಟ್ ನಾವು ನೋಡ್ತಾ ಇರುವಾಗ ಅಂತ ಗೆಳೆಯರಿಗೆ ಆಗಿರ್ಬೋದು ಈಗ ಒಬ್ಬರ ಹತ್ರ ಶೇರ್ ಮಾಡ್ತಾವ್ರೆ ಅಂಥವರಿಗೂ ಏನು ಮಾಡಬೇಕು ಅಂಥವ್ರು ಈಗ ಎಲ್ಲಾದ್ರೂ ಅವರಿಗೆ ಗೊತ್ತಾಯಿತು ಅಥವಾ ಅವ ಒಂದು ಮಾನಸಿಕ ಖಿನ್ನತೆಗೆ ತುಂಬಾ ಒಂದು ಮನಸ್ಸಿನೊಂದು ಕೆಲವು ವಿಚಾರಗಳನ್ನು ಹೇಳುವಾಗ ಗೊತ್ತಾಗತ್ತೆ ಒಂದು ಕೆಲವು ವಿದ್ಯಾರ್ಥಿಗಳು ನನ್ನ ಹತ್ರ ಹೀಗೆ ಹೇಳ್ತಾ ಇದ್ರು ಹೇಳ್ತಾ ಇದ್ದಾವ ಹೇಳ್ತಾ ಇದ್ಲು ಅಂತ ಹೇಳುವಂಥದ್ದು ಇಂಥ ಸಂದರ್ಭಗಳಲ್ಲಿ ಅಂತ ಒಂದು ಗೆಳೆಯರಿಗೆ ಯಾವ ರೀತಿ ಒಂದು ಕ್ರಮಗಳನ್ನು ಅಥವಾ ಏನಾದರೂ ಬಗ್ಗೆ ಹೇಗೆ ಅವರು ಇದರಲ್ಲಿ ನೀವು ಹೇಳಿದ ಹಾಗೆ ಮೂರು ವ್ಯಕ್ತಿಗಳು ಕೂಡ ಪಾತ್ರ ಇದೆ ಈಗ ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಮನೆಯಲ್ಲಿ ಈ ರೀತಿಯ ಬಳಲಿಕೆಗೆ ಒಳಗಾಗ್ತಾ ಇದ್ದಾಳೆ ಅಥವಾ ಒಳಗಾಗ್ತಾ ಇದ್ದಾನೆ ಅಂದ್ರೆ ಪೇರೆಂಟ್ಸ್ ಗುರುತಿಸಬಹುದು ಅಥವಾ ಒಂದು ವಿದ್ಯಾರ್ಥಿಯ ವರ್ತನೆಯಲ್ಲಿ ಬದಲಾವಣೆ ಆಗ್ತಾ ಇದೆ ಮನೋಸ್ಥಿತಿಯಲ್ಲಿ ಬದಲಾವಣೆ ಆಗ್ತಾ ಇದೆ ಅನ್ನುವುದು ಒಬ್ಬ ಟೀಚರ್ ಕೂಡ ಗುರುತಿಸಬಹುದು ನೀವು ಹೇಳಿದಾಗೆ ಇದು ಬಹಳ ಬೇಗನೆ ಗೊತ್ತಾಗೋದು ಅವರ ಗೆಳೆಯರ ಮಧ್ಯೆ ಗೆಳೆಯರ ಮಧ್ಯೆ ಬಹಳ ಬೇಗ ಗೊತ್ತಾಗುತ್ತೆ ಅವ್ರು ಹೇಳ್ಕೊಳ್ತಾನೆ ನನಗೆ ಆ ಟೀಚರ್ ಇಷ್ಟ ಇಲ್ಲ ಅಥವಾ ಈ ಟೀಚರ್ ತುಂಬಾ ಇಷ್ಟ ಈ ಸಬ್ಜೆಕ್ಟ್ ಇಷ್ಟ ಇಲ್ಲ ನಮ್ಮ ಮನೆಯಲ್ಲಿ ಇಷ್ಟು ಒತ್ತಡ ಹಾಕ್ತಾ ಇದ್ದಾರೆ ನನ್ಗೆ ಅದನ್ನ ಬರೆಸಲಿಕ್ಕೆ ಆಗೋದಿಲ್ಲ ಈ ತರ ಹೇಳ್ಕೊಳ್ತಾನೆ ಅಂತ ಸಂದರ್ಭದಲ್ಲಿ ಅವನ ಗೆಳೆಯರು ಈ ತರ ಖಿನ್ನತೆಗೆ ಹತಾಶಕ್ಕೆ ಒಳಗಾಗೋದು ವಿದ್ಯಾರ್ಥಿಗಳ ಗಮನಕ್ಕೆ ಬಂದ್ರೆ ಅವರು ಕೂಡಲೇ ಪ್ರಾಂಶುಪಾಲಕ್ಕೆ ತಿಳಿಸ್ಬೇಕು ಅಥವಾ ಟೀಚರ್ಸ್ ತಿಳಿಸ್ಬೇಕು ಲೆಕ್ಚರ್ಸ್ಗೆ ಆಗ ಪ್ರಾಂಶುಪಾಲರು ಅಥವಾ ಮ್ಯಾನೇಜ್ಮೆಂಟ್ನವರು ಕೆಲವೊಮ್ಮೆ ಈ ವಿಷಯಗಳು ಅತಿ ಹೋದಾಗ ಹೋದಾಗ ಅಥವಾ ಉಪನ್ಯಾಸಕರು ಇದಕ್ಕೆ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಪೇರೆಂಟ್ಸ್ ಅನ್ನು ಕರೆಸಿ ಅಥವಾ ತಾವೇ ಒಂದು ಕಮಿಟಿಗಳಿರ್ತವೆ ಕಾಲೇಜುಗಳಲ್ಲಿ ಹೈಸ್ಕೂಲ್ಗಳಲ್ಲಿ ಕಮಿಟಿ ಇರುತ್ತೆ ವಿದ್ಯಾರ್ಥಿಗಳ ಮನೋಧರ್ಮವನ್ನು ವರ್ತನೆಗಳನ್ನು ಸರಿಪಡಿಸುವಂಥ ಶಿಸ್ತನ್ನು ಹೇಳುವಂಥ ಕಮಿಟಿ ಇರ್ತದೆ ಧೈರ್ಯ ತುಂಬುವವರು ಇರ್ತಾರೆ ಅವರಿಗೆ ಕೌನ್ಸಿಲಿಂಗ್ ಮೆಥಡ್ ನಮ್ಮ ಮೂಲಕ ಪರಿಹಾರ ಕೊಡಲಿಕ್ಕೆ ಕೆಲವು ಸಂಸ್ಥೆಗಳ ವ್ಯವಸ್ಥೆ ಇದೆ ಅಥವಾ ಟೀಚರ್ಸ್ ಅವರನ್ನ ಕೌನ್ಸಿಲಿಂಗ್ ಮಾಡ್ತಾರೆ ಅವರಿಗೆ ಧೈರ್ಯ ತುಂಬ ಕೆಲಸ ಮಾಡ್ತಾರೆ ವಿದ್ಯಾರ್ಥಿಗಳು ಗೆಳೆಯರು ಕೂಡ ಅದನ್ನು ಗಮನಕ್ಕೆ ತರಬೇಕು ಯಾರು ಗಮನಕ್ಕೆ ತರಬೇಕು ಸಂಸ್ಥೆ ಗಮನಕ್ಕೆ ತರಬೇಕು ಮತ್ತು ಅವರಿಗೆ ಅವರಿಗೆ ಸಹಾಯ ಮಾಡ್ಬೇಕು ಅವರು ಅಡಗಿಸಿಡಬಾರ್ದು ಇದರಿಂದ ಈ ತರದ ಸಮಸ್ಯೆಗಳನ್ನ ಅಡಿಗೆ ಸಿಡುವುದ್ರಿಂದ ಅನಾಹುತ ಆಗುತ್ತೆ ತನ್ನ ಗೆಳೆಯಗೆ ಅಥವಾ ಗೆಳತಿಗೆ ಅನಾಹುತ ಆಗುತ್ತೆ ಅನ್ನೋದನ್ನ ಅರಿತುಕೊಳ್ಬೇಕು ವಿದ್ಯಾರ್ಥಿಗಳು ಸೊ ಈ ತಮ್ಮ ಬೆಳವಣಿಗೆಯಲ್ಲಿ ತಮ್ಮ ಬೆಳವಣಿಗೆ ಶೈಕ್ಷಣಿಕ ಬೆಳವಣಿಗೆಯಲ್ಲಿ ಮತ್ತು ವ್ಯಕ್ತಿತ್ವ ಬೆಳವಣಿಗೆಯಲ್ಲಿ ವಿದ್ಯಾರ್ಥಿಗಳ ಜವಾಬ್ದಾರಿ ದೊಡ್ಡದಿದೆ ಈಗ ಸಣ್ಣ ಸಾಮಾನ್ಯವಾಗಿ ಏನಾಗುತ್ತೆ ವಿದ್ಯಾರ್ಥಿ ಹದಿನಾಲ್ಕು ಹದಿನೈದು ಹದಿನಾರು ಹದಿನೆಂಟನೇ ವಯಸ್ಸಿಗೆಲ್ಲ ಬರುವಾಗ ತನ್ನ ಜವಾಬ್ದಾರಿ ಏನಂತ ಗೊತ್ತಾಗ್ತದೆ ಗೊತ್ತಾಗಬೇಕು ಮತ್ತು ಪೇರೆಂಟ್ಸ್ ಕೂಡ ಏನು ಮಾಡಬೇಕು ಅಂತಂದರೆ ವಿದ್ಯಾರ್ಥಿಗಳನ್ನು ಭಾಳ ಪ್ರೀತಿಯಿಂದ ಮತ್ತು ವಾತ್ಸಲ್ಯದಿಂದ ಬೆಳೆಸೋದು ಮಾತ್ರ ಅಲ್ಲ ಅವರಿಗೆ ಜವಾಬ್ದಾರಿಗಳನ್ನು ಸಣ್ಣ ಮಟ್ಟದಲ್ಲಿ ಕೊಡಬೇಕು ಯಾವಾಗಲೂ ಕೂಡ ಈಗ ನಾವು ಏನು ಮಾಡ್ತೀವಿ ಅಂತಂದರೆ ವಿದ್ಯಾರ್ಥಿಗಳನ್ನ ಪ್ರೀತಿಯಿಂದ ಬೆಳೆಸ್ತಾರೆ ಅವರಿಗೆ ಹಣಕಾಸಿನ ಕೊಡ್ತಾರೆ ಬಟ್ಟೆ ಕೊಡ್ತಾರೆ ಮೊಬೈಲ್ ಕೊಡ್ತಾರೆ ವಾಚ್ ತೆಗೆಸಿಕೊಡ್ತಾರೆ ಕೆಲವೊಮ್ಮೆ ಬೈಕ್ ತೆಗೆಸಿಕೊಡ್ತಾರೆ ವಾಹನಗಳು ಕೊಡ್ತಾರೆ ಆದರೆ ವಿದ್ಯಾರ್ಥಿಯನ್ನ ಜವಾಬ್ದಾರಿಯುತನ ವ್ಯಕ್ತಿಯನ್ನಾಗಿ ಮಾಡುವುದನ್ನು ಮರೀತಾರೆ ಹೇಗೆ ಮಾತಾಡಬೇಕು ಒಬ್ರ ಹತ್ರ ಮನೆಗೆ ಬಂದಾಗ ಹೇಗೆ ಮಾತಾಡಬೇಕು ಯಾಕೆ ನಾನು ಇದನ್ನು ಆರಂಭದಲ್ಲಿ ನಿಮಗೆ ಹೇಳಿದ್ದೀನಿ ಇದು ವ್ಯಕ್ತಿತ್ವವನ್ನು ಕಟ್ಟುವ ಕೆಲಸವು ವ್ಯಕ್ತಿತ್ವ ರೂಪೀಕರಣಗೊಳಿಸುವಂಥ ಕೆಲಸ ಈ ವ್ಯಕ್ತಿತ್ವ ರೂಪೀಕರಣಗೊಳಿಸುವ ಕೆಲಸದಲ್ಲಿ ಬರೀ ನೀವು ವಿದ್ಯೆಯನ್ನು ಮಾತ್ರ ಕಲಿಸೋದಲ್ಲ ಬರೀ ವಸ್ತುಗಳನ್ನು ತೆಗೆಸಿಕೊಳ್ಳೋದು ಉಪಯೋಗಿಸಿ ಮಾತ್ರ ಕಲಿಸೋದಲ್ಲ ಅದಕ್ಕಿಂತ ಭಾಳ ಮುಖ್ಯವಾದದ್ದು ನಾಳೆ ವ್ಯಕ್ತಿಯಾಗಿ ಸಮಾಜದಲ್ಲಿ ಅವನು ಬಾಳಬೇಕಾದ್ರೆ ಅವನ ಮಾತುಕತೆ ಹೇಗಿರಬೇಕು ಅವನ ಆಲೋಚನಾ ಕ್ರಮ ಹೇಗಿರಬೇಕು ಅವ್ರು ಯಾವ ಜೊತೆಗೆ ಸ್ನೇಹ ಮಾಡಬೇಕು ಅವನ ಮನುಷ್ಯತ್ವ ಕಲ್ಪನೆಗಳು ಹೇಗಿರಬೇಕು ಸಮಾಜಕ್ಕೆ ಅವನು ವ್ಯಕ್ತಿಯಾಗಿ ಹೇಗೆ ಹೋಗಬೇಕು ನಾಳೆ ಎನ್ನುವುದನ್ನು ಪೇರೆಂಟ್ಸ್ ಟೀಚರ್ಸ್ ಗಮನಿಸಬೇಕು ಈ ಎಲ್ಲ ಅಂಶಗಳನ್ನು ಕೊಡುವ ಕಾಲಘಟ್ಟವೇ ಇದು ಟೀನೇಜಿನ ಕಾಲಘಟ್ಟ ಕಾಲಘಟ್ಟ ಆ ಕಾಲಘಟ್ಟದಲ್ಲಿ ವಿದ್ಯಾರ್ಥಿ ತುಂಬ ಭಾಷೆಯನ್ನು ಕಲಿತಾನೆ ವಿಚಾರಗಳನ್ನು ಕಲಿತಾನೆ ವ್ಯಕ್ತಿತ್ವದ ಅಡಿಪಾಯವನ್ನು ಹಾಕ್ತಾನೆ ವ್ಯಕ್ತಿತ್ವದ ಅಡಿಪಾಯವನ್ನು ಮೂಲ ಚೌಕಟ್ಟನ್ನು ಹಾಕುವಂಥ ಏಜ್ ಅದು ಆವಾಗ ನೀವು ವಿದ್ಯಾರ್ಥಿಗಳಿಗೆ ಗುಣಧರ್ಮಗಳನ್ನು ಕಲಿಸದಿದ್ದರೆ ವರ್ತನೆ ಮನೋಭಾವಗಳನ್ನು ಕಲಿಸದಿದ್ದರೆ ಆ ವಿದ್ಯಾರ್ಥಿ ನಾಳೆ ಏನಾಗ್ತಾನೆ ಈ ಥರ ಅನ ಹತಾಶೆ ಕ್ರೋಧ ಸಿಟ್ಟು ಒಂದ ಸಿಟ್ಟು ಒಂದ ಹತಾಶೆ ಈ ಥರದ ಎಕ್ಸ್ಟ್ರೀಮ್ ಭಾವನೆಗಳಿಗೆ ಅವನು ಹೋಗ್ತಾನೆ ಅತಿರೇಕದ ಭಾವನೆಗಳಿಗೆ ಹೋಗ್ತಾನೆ ಅವಾಗ ಅವನ ಬದುಕು ಸಂಪೂರ್ಣವಾಗಿ ನಾಶ ಆಗ್ತದೆ ಸೊ ಆಗಬಾರದಾದ್ರೆ ಒಂದು ವಿದ್ಯಾರ್ಥಿಯಾಗಿ ಅಥವಾ ಒಬ್ಬ ನನ್ನ ಮಗನಾಗಿ ಮಗಳಾಗಿ ಯಾವ ಗುಣಗಳು ಇರಬೇಕು ಸೊ ಈ ಕೆಲವು ಪಾಯಿಂಟ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾವ ಯಾವ ಗುಣ ಮನುಷ್ಯತ್ವ ಎಷ್ಟಿರಬೇಕು ಅವನ ಇನ್ನೊಂದು ಇನ್ನೊಬ್ಬರ ಜೊತೆಗೆ ಪ್ರೀತಿಸುವ ಸಹನೀಯ ಗುಣ ಎಷ್ಟಿರಬೇಕು ಅವನಲ್ಲಿ ಶೆಟ್ಟಿ ಎಷ್ಟಿರಬೇಕು ಆಕ್ರೋಶ ಬೇಕು ಆದ್ರೆ ಎಷ್ಟಿರ್ಬೇಕು ಎಷ್ಟಿರ್ಬೇಕು ಸಹಾಯದ ಗುಣ ಎಷ್ಟಿರ್ಬೇಕು ಹೆಲ್ಪ್ ಹೆಲ್ಪ್ ಮಾಡುವಂತ ಗುಣ ಎಷ್ಟಿರ್ಬೇಕು ಅಥವಾ ವಿಶ್ಲೇಷಣ ಮನೋಧರ್ಮ ಎಷ್ಟು ಬೆಳಿಬೇಕು ವಿದ್ಯಾರ್ಥಿಯಲ್ಲಿ ಯಾವುದೇ ಜಾತಿ ಧರ್ಮ ಮತ ಪಂಗ ಪಂಗಡಿರಲಿ ಅವ್ರನ್ನ ಎಷ್ಟು ಪ್ರೀತಿಸಬೇಕು ಗ ಗಂಡು ಹೆಣ್ಣು ಸಂಬಂಧಗಳ ಬಗ್ಗೆಯೂ ಕೂಡ ಕೆಲವೊಮ್ಮೆ ನಾವು ಹೇಳ್ತೀವಿ ಕ್ಲಾಸ್ನಲ್ಲಿ ಹೇಗಿರಬೇಕು ಅದು ಯಾಕಂದರೆ ಎಷ್ಟೋ ಸಂದರ್ಭದಲ್ಲಿ ಏನಾಗುತ್ತೆ ಈ ಹದಿ ಹದಿಹರೆಯದಲ್ಲಿ ಹುಡುಗರು ಹುಡುಗಿಯರ ಸಂಬಂಧಗಳಲ್ಲಿ ತಿಳುವಳಿಕೆ ಇಲ್ಲದಿದ್ದರೆ ತಪ್ಪಾಗುತ್ತೆ ತಪ್ಪಾಗುತ್ತೆ ಸೊ ಆ ತಿಳುವಳಿಕೆ ಕೊಟ್ಟಾಗ ಸೊ ನನ್ನ ದೇಹ ಹುಡುಗನ ದೇಹ ದೇಹ ಹೀಗಿದೆ ಹುಡುಗಿಯ ದೇಹ ಹೀಗಿದೆ ಜೈವಿಕವಾಗಿ ನಾವು ಬೇರೆಯಾಗಿದ್ದೇವೆ ಸೊ ಈ ಭಾವನೆಗಳಿಂದ ಪರಸ್ಪರ ಅರ್ಥ ಮಾಡಿಕೊಂಡಾಗ ಅಪಾಯಗಳು ಅರ್ಥ ಆಗ್ತವೆ ವಿದ್ಯಾರ್ಥಿಗಳು ಈ ಅಪಾಯವನ್ನು ನೀವು ತಿಳಿಸಿಕೊಡ ವಿದ್ಯಾರ್ಥಿ ಕೆಲವೊಮ್ಮೆ ದಾರಿ ತಪ್ಪುವುದು ಸಾಧ್ಯ ಹಾಗೆ ನಾಲೆಜ್ ಏನ್ ಮಾಡುತ್ತೆ ಅಂದ್ರೆ ವಿದ್ಯಾರ್ಥಿಯನ್ನು ಹೆಚ್ಚು ಜಾಗೃತನನ್ನಾಗಿ ಮಾಡ್ತದೆ ಹೆಚ್ಚು ಎಚ್ಚರಿಕೆ ಹೆಜ್ಜೆಯನ್ನು ಹಿಡುವನ್ನಾಗಿ ಮಾಡ್ತದೆ ಸೊ ಈ ಈ ವಿಚಾರವನ್ನ ಹೇಳುವಂಥದ್ದು ಬಹಳ ಅಗತ್ಯ ಇದೆ ಅಂತ ನಾನು ಹೇಳ್ತೀನಿ ಎಸ್ ನಿಮ್ ಜೊತೆ ಮಾತು ಮುಂದುವರಿಸ್ತೇನೆ ಸರ್ ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಂಡು ಬರ್ಬೇಕು ಎಸ್ ವೀಕ್ಷಕರೇ ಈಗಾಗಲೇ ವಿದ್ಯಾರ್ಥಿ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದರು ಆದರೆ ವಿದ್ಯಾರ್ಥಿಗಳು ಸ್ವಪ್ರೇರಿತವಾಗಿ ಹೇಗೆ ಮನಸ್ಥಿತಿಯನ್ನು ಗಟ್ಟಿಗೊಳಿಸಬೇಕು ಅನ್ನೋದ್ರ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ಹಂಚಿಕೊಳ್ತೇನೆ ಅದಕ್ಕಿಂತ ಮೊದಲು ಪುಟ್ಟ ವಿರಾಮ ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಈಗಾಗಲೇ ನಾವು ಮಾತಾಡ್ತಿದ್ವಿ ವಿದ್ಯಾರ್ಥಿಗಳೇ ಹುಷಾರ್ ಅನ್ನುವಂಥದ್ರ ಬಗ್ಗೆ ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ಮನಸ್ಥಿತಿಯನ್ನು ಗೊಳಿಸಬೇಕು ಅಥವಾ ದೃಢವಾದ ಒಂದು ಮನಸ್ಥಿತಿ ಬೇಕು ಅನ್ನುವಂಥದ್ದು ಯಾಕಂದ್ರೆ ಈಗಾಗಲೇ ಆಗಿ ಹೇಳಿದಂತೆ ಈಗಲೇ ಸರ್ ಒಬ್ರು ಹೇಳಿದ್ರು ಏನೆಲ್ಲ ವಿದ್ಯಾರ್ಥಿಗಳಲ್ಲಿ ಇರಬೇಕು ಅನ್ನುವಂಥದ್ದು ಮನಸ್ಥೈರ್ಯ ಅನ್ನುವಂಥದ್ದು ಹೇಗೆ ಬೆಳೆಸ್ಕೋಬೇಕು ಮತ್ತೆ ನಯವಿನಯಗಳು ಹೇಗೆ ಇರಬೇಕು ಅನ್ನುವಂಥದ್ದು ಎಸ್ ಸೆಲ್ಫ್ ಆಗಿ ಅವನ ಮನಸ್ಥಿತಿಯನ್ನು ಹೇಗೆ ಹತೋಟಿಯಲ್ಲಿ ಇಟ್ಕೋಬಹುದು ಅಥವಾ ಯಾವುದೇ ಒಂದು ವ್ಯವಸ್ಥೆಗಳು ತಂದೆ ತಾಯಿ ಆಗಿರ್ಬೋದು ಅಥವಾ ಸರ್ ಆಗಿರ್ಬೋದು ಗೆಳೆಯರಾಗಿರ್ಬೋದು ಎಲ್ಲರೂ ಕೈಬಿಟ್ಟಾಗ ಸ್ವಂತ ಅವ ಸ್ವಾವಲಂಬಿಯಾಗಿ ಮನಸ್ಥಿತಿಯನ್ನು ಸ್ಥೈರ್ಯಗೊಳಿಸುವುದು ಹೇಗೆ ಅನ್ನೋದ್ರ ಬಗ್ಗೆ ವಿಚಾರ ಮಾತಾಡ್ಬೇಕು ಎಸ್ ಈಗಾಗ್ಲಿ ಸರ್ ನಾನು ಹೇಳಿದಾಗೇನೆ ಎಲ್ರು ಬಿಟ್ರು ಈಗ ತಂದೆ ಬಿಟ್ರು ತಂದೆ ತಾಯಿಯರು ಫ್ಯಾಮಿಲಿ ಒಂದ್ ಕಡೆಯಲ್ಲಿ ನೀನು ರಾಂಕ್ ಸ್ಟೂಡೆಂಟ್ ರ್ಯಾಂಕ್ ತೆಗಿಲಿಲ್ಲ ನೀನ್ ಬೇಡ ನಮ್ಗೆ ಅಂತ ಹೇಳ್ತಾರೆ ಅದ ಅಥವಾ ಗುರುಗಳದ್ದು ಒಂದು ಏಮ್ ಇರುತ್ತೆ ನಮ್ಮ ಸ್ಕೂಲ್ಗೆ ನಿನ್ನ ಹೆಸರು ತರಬೇಕು ನೀನ್ ತರಲಿಲ್ಲ ಅನ್ನುವಂಥದ್ದು ಗೆಳೆಯರಿಗೂ ಒಂದು ಹೋಪ್ಸ್ ಇರ್ತದೆ ನನ್ನ ಗೆಳೆಯ ಈ ಬಾರಿ ರ್ಯಾಂಕ್ ಸ್ಟೂಡೆಂಟ್ ಆಗ್ಬೇಕು ಇದು ಎಲ್ಲರೂ ಆಗಿಲ್ಲ ಅಂದಾಗ ಅವನು ಒಬ್ಬ ಒಬ್ಬಂಟಿ ಆಗ್ತಾನೆ ಆ ಸಂದರ್ಭದಲ್ಲಿ ಮನಸ್ಥಿತಿ ಬಹಳಷ್ಟು ಕುಗ್ಗಿರುತ್ತೆ ಸ್ವಲ್ಪ ಸೆಲ್ಫ್ ಆಗಿ ಅವನ ಅವನ ಮನಸ್ಥಿತಿಯನ್ನು ಹೆಚ್ಚಿಸಿಕೊಳ್ಳೋದು ಹೇಗೆ ಆ ಒಂದು ಸ್ಥೈರ್ಯ ಬರಿಸಿಕೊಳ್ಳೋದು ಹೇಗೆ ಅದಕ್ಕೆ ಏನಾದರೂ ಒಂದು ಟಿಪ್ಸ್ ಇದೆಯಾ ಇದಕ್ಕೆ ನಾನು ಎರಡು ಪಾಯಿಂಟ್ ಹೇಳ್ತೇನೆ ಒಂದು ನೀವು ಹೇಳಿದ ಪ್ರಶ್ನೆಗೆ ಪೂರ್ವಭಾವಿಯಾಗಿ ನಾವು ಯೋಚನೆ ಮಾಡಬೇಕಾದ ಅದೇನಪ್ಪ ಅಂತಂದರೆ ನಮ್ಮ ಸಮಾಜ ಏನು ಮಾಡುತ್ತೆ ಅಂತಂದರೆ ವಿದ್ಯಾರ್ಥಿಗಿರುವುದು ಒಂದೇ ದಾರಿ ಅನ್ನೋದನ್ನು ಹೇಳುತ್ತೆ ನಿಜವಾಗ್ಲೂ ಒಂದೇ ದಾರಿ ಇರುತ್ತೆ ಅದ್ರಲ್ಲಿ ನೀನ್ ಸಾಧನೆ ಮಾಡ್ಬೇಕು ವಿದ್ಯಾರ್ಥಿಗಳಿಗೆ ಬೇರೆ ಏನೂ ಇಲ್ಲ ವಿದ್ಯೆಯಲ್ಲಿ ಕೂಡ ಮತ್ತೆ ಪುನಃ ಅವರು ಗೋಡೆ ಕಟ್ತಾರೆ ನೋಡಿ ನೀನ್ ಡಾಕ್ಟರೇ ಆಗಬೇಕು ಇಂಜಿನಿಯರ್ ಸೈಂಟಿಸ್ಟೇ ಆಗಬೇಕು ಒಬ್ಬ ಒಳ್ಳೆಯ ಇಂಜಿನಿಯರ್ ಆಗಿ ದೊಡ್ಡ ಸಿಇಒ ಆಗ್ಬೇಕು ಸೊ ಈ ತರದ ಗೋಡೆಗಳನ್ನ ಕೊರೆದು ಬಿಟ್ಟು ವಿದ್ಯಾರ್ಥಿಗಳನ್ನ ಅದು ಬಿಟ್ರೆ ಬೇರೆ ದಾರಿ ಇಲ್ಲ ಎನ್ನುವ ಒಂದು ತೀರ್ಮಾನಕ್ಕೆ ಆರಂಭದಲ್ಲಿ ಬಂದ್ಬಿಡ್ತಾರೆ ಸೊ ಇದು ತಪ್ಪ ಅಂತ ಹೇಳುದು ಯಾಕೆಂದ್ರೆ ದಾರಿ ವಿಶಾಲವಾಗಿದೆ ಒಬ್ಬ ಒಳ್ಳೆ ಮ್ಯೂಸಿಷಿಯನ್ ಆಗೋದು ಕೂಡ ದೊಡ್ಡ ಕೆಲಸವೇ ಒಳ್ಳೆ ಒಳ್ಳೆ ಆಗೋದು ದೊಡ್ಡ ಕೆಲಸವೇ ಒಬ್ಬ ಒಳ್ಳೆಯ ಡ್ರಾಯಿಂಗ್ ಮಾಡುವಂತದ್ದು ಚಿತ್ರಕಲಾಕಾರನಾಗೋದು ದೊಡ್ಡ ಒಂದು ಕೆಲಸ ಅಲ್ವಾ ಸೊ ಹಾಗೆ ಒಬ್ಬ ಒಬ್ಬ ರಾಜಕಾರಣಿ ಆಗುದು ಒಳ್ಳೆ ಕೆಲಸ ಒಬ್ಬ ದಾರ್ಶನಿಕನಾಗೋದು ಒಳ್ಳೆ ಕೆಲಸ ಸೊ ಈ ದಾರಿಗಳು ಬಹಳಷ್ಟು ಇದೆ ಬಹಳಷ್ಟು ಒಂದೇ ಇರುವಂತದಲ್ಲಾದ್ರೂ ನಮ್ಮ ಯುವ ಜನತೆಗೆ ಏನಾಗಿದೆ ಏನಾಗಿದೆ ಅಂತಂದ್ರೆ ಪೇರೆಂಟ್ಸ್ ಅಲ್ಲಿ ಕೂಡ ಏನಾಗಿದೆ ಅಂದ್ರೆ ಇದು ಆದ್ರೆ ಮಾತ್ರ ನನಗೆ ಹೆಸರು ಬರುತ್ತೆ ಮನೆಗೆ ಈ ಪ್ರತಿಷ್ಠೆಯನ್ನ ಮೊದಲು ಬಿಡಬೇಕು ಪ್ರತಿಷ್ಠೆ ವಿದ್ಯಾರ್ಥಿಗಳನ್ನ ಬೆಳೆಸುವಾಗ ಯುವಜನತೆಯನ್ನು ಬೆಳೆಸುವಾಗ ಗಳು ಏನಾದ್ರೂ ಇಟ್ಕೊಂಡಿದ್ರೆ ಇಟ್ಕೊಂಡವ್ರಿಗೆ ನಾನು ಹೇಳುದು ಇಟ್ಟುಕೊಳ್ಳದವರಿಗೆಲ್ಲ ಇಟ್ಕೊಂಡವ್ರೇನ ಇದ್ರೆ ಆ ಪ್ರತಿಷ್ಠೆಯನ್ನ ಬಿಡಬೇಕು ಬಿಟ್ಟು ವಿದ್ಯಾರ್ಥಿಗಳಿಗೆ ದಾರಿ ಹಲವಿದೆ ಯಾವುದೇ ದಾರಿಯಲ್ಲಿ ಸಾಧನೆ ಮಾಡಿದ್ರು ಕೂಡ ಅವನು ಗುರುತಿಸಲು ಹಣ ಸಂಪಾದನೆ ಮಾಡ್ತಾನೆ ಹೆಸರು ಸಂಪಾದನೆ ಜ್ಞಾನ ಸಂಪಾದನೆ ಮಾಡ್ತಾನೆ ಅನ್ನೋದು ತಿಳಿದುಕೊಡ್ಬೇಕು ಇದರಿಂದ ಏನಾಗುತ್ತೆ ವಿದ್ಯಾರ್ಥಿ ಒಂದೇ ಒಂದು ದಾರಿ ಇದ್ರೆ ನನ್ಗೆ ಅದು ಮುಚ್ಚೋಯ್ತು ಅಂತ ಭಾವಿಸ್ತಾ ಇದು ಒಂದು ಒಂದೇದು ಎರಡನೇದು ವಿದ್ಯಾರ್ಥಿಗಳು ತಿಳ್ಕೋಬೇಕು ನನ್ನನ್ನು ಯಾರು ಎಲ್ಲರೂ ಬಿಟ್ಟಿದ್ದಾರೆ ಅನ್ನುವಂತ ಭಾವನೆ ತಪ್ಪು ಎಲ್ಲರೂ ಬರುವಂತ ಹೇಗೆ ನಿಲ್ಲಿಸಬಹುದು ಅಂತಂದ್ರೆ ತಂದೆ ತಾಯಿ ನನ್ನ ಮೇಲೆ ನಿರೀಕ್ಷೆ ಇಟ್ಟಿದ್ದಾರೆ ನನಗೊಂದು ಜವಾಬ್ದಾರಿ ಇದೆ ನಾನು ಸ್ಟೂಡೆಂಟ್ ಅನ್ನುವಂಥದ್ದು ಈಗ ಸಾಮಾನ್ಯವಾಗಿ ನೋಡಿ ಚೆನ್ನಾಗಿ ಕಲಿಯುವಂತ ವಿದ್ಯಾರ್ಥಿಗಳು ತುಂಬಾ ಜನ ಸಾಧನೆ ಮಾಡಿ ಮೇಲೆ ಬಂದರೆ ಆತ್ಮವಿಶ್ವಾಸ ಬೆಳೆಸ್ಕೊಳ್ತಾರೆ ಇಲ್ಲಿ ಬೇಕಾಗುವುದು ಆತ್ಮವಿಶ್ವಾಸ ಮತ್ತು ಸ್ವಯಂ ಧೈರ್ಯ ವಿದ್ಯಾರ್ಥಿಗೆ ಈಗ ನಾವೆಲ್ಲ ಬೆಳೆಯುವಾಗ ನಮ್ಗೆ ಯಾರು ಸಪೋರ್ಟ್ ಮಾಡಿಲ್ಲ ನಮ್ಮ ಅವ್ರಿಗೆ ಎಜುಕೇಶನ್ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ ಆದ್ರೆ ಇವತ್ತು ಪೇರೆಂಟ್ಸ್ ತುಂಬಾ ಮಾತಾಡುವಾಗ ಹೇಳಿದಾಗ ಹಿಂದಿನ ದಿನಗಳನ್ನ ನಾವು ಅವಲೋಕಿಸಿದಾಗ ನೋಡಿದ್ರೆ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಹಿಂದೆ ಆ ಸದ್ಯ ಸಂದರ್ಭಗಳಲ್ಲಿ ಎಜುಕೇಶನ್ ಅನ್ನುವಂಥದ್ದು ಬಹಳ ಮೌಲ್ಯಾಧಾರಿತವಾಗಿತ್ತು ಸರ್ ನವರು ಹೊಡಿತಾ ಇದ್ರು ಎಲ್ಲೋ ಮಾಡ್ತಾ ಇದ್ರು ಆತ್ಮಹತ್ಯೆ ಅನ್ನುವಂಥದ್ದು ಎಲ್ಲ ಆಗ್ತಾ ಇರಲಿಲ್ಲ ಸರ್ ಆತ್ಮಹತ್ಯೆ ಮಾಡ್ಲಿಲ್ಲ ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಕಡಿಮೆ ಅಂದ್ರೆ ನಾನು ಲೆಕ್ಕದಲ್ಲಿ ಇದೀಗಿನ ದಿನಗಳಲ್ಲಿ ಟೆಕ್ನಾಲಜಿ ಬದಲಾವಣೆ ಆಯ್ತು ತಾಂತ್ರಿಕತೆ ಬದಲಾವಣೆ ಆಯ್ತು ಪ್ರತಿಯೊಂದು ಮನಸ್ಥೈರ್ಯ ಬದಲಾವಣೆ ಆಗ್ತಾ ಇದೆ ಅದೇ ಅದೇ ಅದರಿಂದ ಒಂದು ಇದೆ ಹೌದು ಇವತ್ತಿನ ಅದೇ ಆರಂಭದಲ್ಲಿ ಪ್ರಸ್ತಾಪ ಮಾಡಿದೆ ಅದು ಇವತ್ತು ಏನಾಗ್ತಾ ಅಂದ್ರೆ ಈ ಭೌತಿಕ ಜಗತ್ತು ಈ ಮೆಟೀರಿಯಲಿಸ್ಟ್ ವರ್ಡ್ ಇದೆಯಲ್ಲ ಇದು ನಮ್ಮನ್ನು ಆವರಿಸಿಕೊಂಡ್ ಬಿಟ್ಟಿದೆ ಇದು ಯಾವಾಗ ಕ್ಯಾಪಿಟಲಿಸಮ್ ಜಾಸ್ತಿ ಆಯ್ತು ಬಂಡವಾಳಶಾಹಿ ಜಗತ್ತು ಯಾವಾಗ ಜಾಸ್ತಿ ಆಯ್ತು ಈ ಉಪಭೋಗ ಸಂಸ್ಕೃತಿ ಇದೆಯಲ್ಲ ನಮ್ಮನ್ನ ನಮ್ಮ ಯೋಜನತೆಯನ್ನು ಇದರ ಒಂದು ವಿಷ ವರ್ತುದ ನಾವೆಲ್ಲ ಇದ್ದೀವಿ ನೇರವಾಗಿ ಹೇಳಬೇಕು ಅಂತಂದ್ರೆ ಈ ವಿಷ ವರ್ತುಲ ಈ ಚಕ್ರವ್ಯೂಹಕ್ಕೆ ನಾವು ಬಿದ್ದಿದ್ದೀವಿ ನಮ್ಮ ಯೋಚನೆ ಜನತೆಯನ್ನು ಅದಕ್ಕೆ ತಳ್ಳಿ ಬಿಟ್ಟಿದ್ದೀವಿ ಹಾಗಲ್ಲ ಬದುಕನ್ನೋದು ಅಲ್ಲ ಈಗ ನೀವು ಹಿಂದಿನ ಕಾಲದಲ್ಲಿ ಅಂತ ಒಂದು ದೊಡ್ಡ ಮಟ್ಟದ ನಿರೀಕ್ಷೆಗಳಿರಲಿಲ್ಲ ವಿದ್ಯಾರ್ಥಿ ಎಜುಕೇಶನ್ ಈಗ ನಾನು ಹೇಳ್ತೀನಿ ಈಗ ನಾನು ಹೇಳ್ತೀನಿ ನೀವು ಸಾವಿರಾರು ಉದಾಹರಣೆಗಳನ್ನು ಕೊಡ್ಬೋದು ಏನು ನಿರೀಕ್ಷೆ ಇಟ್ಕೊಳ್ಳದೆ ಸಾಧಾರಣ ಒಂದು ಶಾಲೆಗೆ ಹೋಗಿ ಗವರ್ಮೆಂಟ್ ಶಾಲೆಗೂ ಸಾಧಾರಣ ಶಾಲೆಗೆ ಪ್ರೈವೇಟ್ ಶಾಲೆಗೆ ಹೋಗಿ ಎಂತೆಂಥ ಜನರು ಆಗಿದ್ದಾರೆ ಈಗ ಮಂಗಳೂರಿನಲ್ಲೇ ಮಂಗಳೂರಿನಲ್ಲೇ ಎಷ್ಟೋ ಸಂಸ್ಥೆಗಳು ಖಾಸಗಿ ಸಂಸ್ಥೆ ಇರ್ಬೋದು ಗವರ್ಮೆಂಟ್ ಸಂಸ್ಥೆ ಇರ್ಬೋದು ಕಲಿತವರು ದೇಶ ಮಟ್ಟದ ಪ್ರಪಂಚ ಮಟ್ಟದ ನಾಯಕರಾಗಿದ್ದಾರೆ ಅಲ್ವಾ ನಿಜವಾಗ್ಲು ಈಗ ನೋಡಿ ನನ್ಗೆ ಗೊತ್ತಿದ್ದ ಹಾಗೆ ಈಗ ಈಗಿನ ಸೆಂಟ್ರಲ್ ಯಾವ ಸಂಸ್ಥೆ ಇರಲಿಲ್ಲ ಸಾಮಾನ್ಯ ಎಜುಕೇಶನ್ ಇತ್ತಲ್ವಾ ಅದರಲ್ಲಿ ಹೇಳಿ ಒಂದ್ ತಿಳ್ಕೊಬೇಕು ನಾವು ಇದನ್ನೇ ನಾನು ಆದರ್ಶೀಕರಿಸಲಿಕ್ಕೆ ತಯಾರಿಲ್ಲ ಈಗ ಹಳೆಯದನ್ನೇ ಆದರ್ಶೀಕರಿಸಲಿಕ್ಕೆ ತಯಾರಿಲ್ಲ ಅದ್ರಲ್ಲಿ ಕೆಲವು ನ್ಯೂನತೆಗಳು ಈ ಆ ನ್ಯೂನತೆಗಳನ್ನ ತುಂಬಿಕೊಳ್ಳುವ ಕಾಲಘಟ್ಟವು ಇದು ಹೌದು ಈಗ ನೋಡಿ ನಾವು ಹಳೆಯದೆಲ್ಲ ಚೆನ್ನಾಗಿತ್ತು ಹೊಳೆ ಹಳೆ ವಸತೆ ಹಾಳಾಯಿತು ಅನ್ನುವಂಥ ಅನ್ನುವಂತ ಒಂದು ಅತಿರೇಕ ನಾನು ಹೋಗ್ಲಿಕ್ಕಿಲ್ಲ ಎಷ್ಟೋ ಸಂದರ್ಭದಲ್ಲಿ ಹಳೆಯ ಕಾಲದಲ್ಲಿ ಶಿಕ್ಷಣದ ಬಗ್ಗೆ ಜಾಗೃತಿ ಇಲ್ಲದೆ ಸ್ಕೂಲ್ ಬಿಟ್ಟಂತ ಔಟ್ಗಳು ಜಾಸ್ತಿ ಜಾಸ್ತಿ ಇತ್ತು ಸರಿಯಾದ ಎಜುಕೇಶನ್ ಪಡೀಲಿಕ್ಕೆ ಆತೊರೆದ ಮಕ್ಕಳಿಗೆ ಮನೆಯಲ್ಲಿ ಕೇರ್ ತಕೊಳ್ಳೋರು ಇರಲಿಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ನಾಲೆಜ್ ಸಿಗುವಂತ ಸಮಸ್ಯೆಗಳು ಇದ್ವು ಹಾಗಂತೇಳಿ ನನ್ನ ಹಳೆಯದನ್ನು ವೈಭವೀಕರಿಸಲಿಕ್ಕೆ ಹೋಗ್ತಾ ಇಲ್ಲ ಆದರೆ ಒಂದು ಕಾಲಘಟ್ಟದಲ್ಲಿ ಆದಂಥ ಪರಿವರ್ತನೆಯನ್ನು ನಾವು ಗಮನಿಸಬೇಕು ಯಾವುದೇ ವಿದ್ಯಾರ್ಥಿಗೆ ನಾನು ಹೇಳಿದ ಹಾಗೆ ಒತ್ತಡ ರಹಿತವಾದ ಅಪಾರವಾದ ನಿರೀಕ್ಷೆ ರಹಿತವಾದ ಒಂದು 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 ಗಿಡದಲ್ಲಿ ಹೂಗೆ ಹೇಗೆ ಅರಳುತ್ತದೆ ಹಾಗೆ ಅರಳಿಸುವ ಒಂದು ಒಂದು ಮುಕ್ತ ವಾತಾವರಣವನ್ನು ಮನೆಯಲ್ಲಿ ಕಲ್ಪಿಸಿಕೊಡ್ಬೇಕಾಗತ್ತೆ ಮತ್ತು ಶಾಲೆಯಲ್ಲಿ ಕಲ್ಪಿಸಿಕೊಡ್ಬೇಕಾಗತ್ತೆ ಇದು ಶಿಕ್ಷಣ ಶಿಸ್ತು ಮತ್ತು ಜ್ಞಾನ ಈ ಮೂರು ಅಂಶಗಳನ್ನು ಸೇರಿಸಿಕೊಂಡು ವಿದ್ಯಾರ್ಥಿಗಳು ಬೆಳೆಯಲಿಕ್ಕೆ ಬೇಕಾಗುವ ವಾತಾವರಣ ನಿರ್ಮಾಣ ಮಾಡಬೇಕಾಗತ್ತೆ ಸೊ ನಾನು ಅದಕ್ಕೆ ವಿದ್ಯಾರ್ಥಿ ಏನು ಮಾಡಬೇಕು ಅಂತಂದರೆ ನನ್ನನ್ನು ಎಲ್ಲರೂ ಬಿಟ್ಟಿದ್ದಾರೆ ಎನ್ನುವ ಅವನ ಮನಸ್ಥಿತಿಯೇ ತಪ್ಪು ತಪ್ಪು ಎಲ್ಲರೂ ಅಪಾರ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಅಂತ ಅವನು ಭಾವಿಸಬೇಕು ನಾನು ಅದನ್ನು ಹೇಗೆ ಪ್ರಯತ್ನ ಮಾಡಬೇಕು ಹೇಗೆ ಮಾಡಿದ ನಾನು ತಲುಪಬಹುದು ಎನ್ನುವಂಥ ಒಂದು ಜಿಜ್ಞಾಸೆಯನ್ನು ಅವನು ಮಾಡಬೇಕಾಗುತ್ತೆ ಮತ್ತು ಯುವಜನ ತಿಳ್ಕೊಳ್ಬೇಕು ಅಪ್ಪ ಅಮ್ಮ ಹೇಳಿದ್ದೆ ಒಂದು ದಾರಿ ಅಲ್ಲ ನನ್ನ ದಾರಿ ಬೇರೆ ಇದೆ ನಾನು ಅದನ್ನ ಬದುಕೊಳ್ತೇನೆ ಮಾಡಿಕೊಳ್ತೇನೆ ಸಾಧಿಸಕ್ಕೆ ಹಲವು ದಾರಿಗಳಿದಾವೆ ಆ ಒಂದು ದಾರಿಯಲ್ಲಿ ನಾನು ಹೋಗ್ತೇನೆ ನಾನು ಹೋಗಿ ನನ್ನ ಪ್ರಯತ್ನವನ್ನು ಮಾಡಿ ತೋರಿಸಿ ನಾನು ಬೇಷ ಅನಿಸ್ಕೊಳ್ತೇನೆ ಎನ್ನುವ ಒಂದು ಸ್ವಯಂ ಆಂತರಿಕ ಸ್ವಯಂ ಪ್ರೇರಣೆಯನ್ನ ಪ್ರೇರಣೆಯನ್ನ ವಿದ್ಯಾರ್ಥಿಗಳು ಹಾಕೊಳ್ಬೇಕು ಆ ಅದು ಮಾಡ್ಕೊಳ್ಬೇಕಾದ ಕಾಲಘಟ್ಟ ಇದೇ ಕಾಲಘಟ್ಟ ಈ ಹದಿನೆಂಟು ಇಪ್ಪತ್ತು ವಯಸ್ಸಿಗೆ ಹೋಗುವಾಗ ನಮಗೆ ಕಾನ್ಫಿಡೆನ್ಸ್ ಬರ್ಲಿಲ್ಲ ಅಂದ್ರೆ ನಾವೆಲ್ಲ ಕಲಿತವಾಗ ಏನಿತ್ತು ನಾನೊಬ್ಬ ಲೆಕ್ಚರ್ ಆಗಬೇಕು ಟೀಚರ್ ಆಗಬೇಕು ಏನಾದರೂ ಸಾಧನೆ ಮಾಡಬೇಕಂತ ಒಳಗಿಂದ ಪ್ರಯತ್ನ ಬರ್ತೀನಿ ಆ ಪ್ರಯತ್ನ ಹೇಗೆ ಬರ್ತಿದ್ರೆ ನಮ್ಮ ಮನೆಯ ಕಷ್ಟಗಳು ನಾವು ಸುತ್ತಮುತ್ತ ನೋಡೋ ಜನರ ಸಮಸ್ಯೆಗಳನ್ನ ನೋಡಿ ನಮ್ಗೆ ಬರ್ತಿತ್ತು ಆ ಪ್ರೇರಣೆ ಆದರೆ ಇವತ್ತು ವಿದ್ಯಾರ್ಥಿಗಳು ಬಹಳ ಜನ ವಿದ್ಯಾರ್ಥಿಗಳು ಸಾಧನೆ ಇವತ್ತು ಕೂಡ ಮಾಡ್ತಾ ಇದ್ದಾರೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಆದರೆ ಯಾರು ಈ ಹತಾಶೆಗೊಳಗಾಗ್ತಾರೆ ನಿರಾಶೆಗೊಳಗಾಗ್ತಾರೆ ಅವರು ಗಮನಿಸಬೇಕು ಒಂದು ವಾ ನಾನು ಇಲ್ಲಿ ಪ್ರಸ್ತಾಪ ಮಾಡ್ಬೋದು ಅತ್ಯಂತ ಮನುಷ್ಯನ ಬದುಕಿನ ಕಾಲಘಟ್ಟದಲ್ಲಿ ಅತ್ಯಂತ ಎನರ್ಜಿ ಇರುವ ಕಾಲವೇ ಯುವ ಕಾಲ ಎನರ್ಜಿ ಇರುತ್ತೆ ತುಂಬಾ ಎನರ್ಜಿ ಇರ್ತದೆ ಈ ಕಾಲಘಟ್ಟದಲ್ಲಿ ವಿದ್ಯಾರ್ಥಿಗಳಿಗೆ ಏನಾದರೂ ಸಾಧನೆ ಮಾಡಬೇಕು ಎನ್ನುವಂತ ಆಸೆಗಳು ಹೀರೋಯಿಸಮ್ ಜಾಸ್ತಿ ಇರುತ್ತೆ ನಾನು ಹೀರೋ ಅನ್ನುವಂಥ ಕಲ್ಪನೆಗಳು ಕ್ಲಾಸ್ ರೂಮ್ಗೆ ಬರುವಾಗ ಅದನ್ನು ತೋರಿಸುವಂಥದ್ದು ನಾನೊಂದು ಹೀರೋ ಅನ್ನುವಂಥ ಒಂದು ಕಲ್ಪನೆ ರಮ್ಯ ಕಲ್ಪನೆಗಳು ಜಾಸ್ತಿ ಇರುತ್ತೆ ಈ ಎನರ್ಜಿ ಇದೆಯಲ್ಲ ಅದು ಸರಿಯಾಗಿ ಒಂದು ಒಂದು ಪ್ರಾಪರ್ ವೇಯಲ್ಲಿ ಅದನ್ನ ಚಾನಲೈಸ್ ಮಾಡುವಂಥ ಯಾಕೆಂದರೆ ಏನಾಗುತ್ತೆ ಎನರ್ಜಿ ಕೆಲವೊಮ್ಮೆ ಡಿಸ್ಟ್ರಕ್ಟಿವ್ ವೇಯಲ್ಲಿ ಅದು ಹಾಳಾಗ್ತದೆ ಸೊ ಅದನ್ನು ಪ್ರಾಪರ್ ಚಾನಲಲ್ಲಿ ಅದನ್ನು ತೆಗೆದುಕೊಂಡು ಹೋಗುವಂಥದ್ದು ಕನ್ಸ್ಟ್ರಕ್ಟಿವ್ ಆಗಿ ತೆಗೆದುಕೊಂಡು ಹೋಗುವಂಥದ್ದು ಅದನ್ನು ಒಂದು ಒಂದು ಪಾಸಿಟಿವ್ ಆಗಿ ತೆಗೆದುಕೊಂಡು ಹೋಗುವಂಥದ್ದು ಲೀಡರ್ಶಿಪ್ ಲೀಡರ್ಶಿಪ್ಪನ್ನು ಡೆವಲಪ್ ಮಾಡಲಿಕ್ಕೆ ಬಳಸಿಕೊಳ್ಳುವ ನಾಯಕತ್ವದ ಗುಣಗಳನ್ನು ಬೆಳೆಸಲಿಕ್ಕೆ ನಾಳೆ ಒಬ್ಬ ಒಳ್ಳೆಯ ಸಂಶೋಧಕನಾಗಲಿಕ್ಕೆ ಅದನ್ನು ಬಳಸಿಕೊಳ್ಳುವಂಥದ್ದು ಈ ಈ ರೀತಿಯಲ್ಲಿ ಅದನ್ನು ವಿನಿಯೋಗ ಆದಾಗ ಏನಾಗುತ್ತೆ ಅಂದರೆ ಒಬ್ಬ ಯುವಶಕ್ತಿ ಯುವ ಜನತೆ ದೇಶದ ಆಸ್ತಿ ಆಗ್ತದೆ ಸಮಾಜದ ಆಸ್ತಿ ಆಗಿದೆ ಒಂದು ಸಂಸ್ಥೆಯ ಆಸ್ತಿ ಆಗುತ್ತೆ ಒಂದು ಕುಟುಂಬದ ಆಸ್ತಿ ಕೂಡ ಆಗ್ತದೆ ಒಂದು ಮನೆಯಲ್ಲಿ ಒಬ್ಬ ಯುವತಿ ಮತ್ತು ಯುವಕ ಕಲಿತರೆ ಆ ಮನೆಗೆ ಅಪಾರವಾದ ಶಕ್ತಿ ಬರ್ತದೆ ಅಪಾರವಾದ ಆಕರ್ಷಣೆ ಬರ್ತದೆ ತಿಳ್ಕೊಳ್ಳಿ ಒಂದು ಮನೆಯಲ್ಲಿ ಒಂದು ಜನ್ರೇಷನ್ ಕಲಿಲಿಲ್ಲ ಅಂತಂದ್ರೆ ಆ ಮನೆಯ ಜನರೇಷನ್ ಇನ್ನೊಂದು ಇಪ್ಪತ್ತು ವರ್ಷ ಮೂವತ್ತು ವರ್ಷಗಳ ಕಾಲ ಕತ್ತಲೆ ಕಾಲ ಯಾಕಂದ್ರೆ ಅದು ಹಿನ್ನಡೆ ಚಲನ ಅಂತ ಹೇಳ್ತೀವಿ ನಾವು ಆ ಮನೆಯ ಚರಿತ್ರೆ ಹಿನ್ನಡೆ ಚಲನೆ ಅದು ಆದ್ರೆ ಒಬ್ಬ ವಿದ್ಯಾರ್ಥಿ ಒಬ್ಬ ಅಧಿಕಾರಿಯಾಗಿ ಬಂದ್ರೆ ಒಂದು ಮನೆಯಲ್ಲಿ ಒಂದು ವಿದ್ಯಾರ್ಥಿನಿ ಆ ಮನೆಯಲ್ಲಿ ವೈದ್ಯ ಆದ್ರೆ ಒಳ್ಳೆ ಜ್ಞಾನವಂತ ಒಬ್ಬ ಸ್ಕಾಲರ್ ಆದ್ರೆ ಆ ಮನೆ ಐವತ್ತು ವರ್ಷಗಳ ಕಾಲದ ಒಂದು ಮುಂಚಲನೆಯನ್ನು ಪಡೆಯುತ್ತೆ ಅದು ಅವರ ಕುಟುಂಬ ಅವರ ಮನೆ ನೆರೆಕರೆಗೆಲ್ಲೂ ಕೂಡ ಹೆಲ್ಪ್ ಆಗ್ತದೆ ಹಾಗಾಗಿ ಯುವಜನತೆ ಯಾವಾಗ ಹತಾಶೆಗೊಳಗಾಗಬಾರ್ದು ಹತಾಶೆಗೊಳಗಾಗಬಾರ್ದು ಓದಬೇಕು ಲೈಬ್ರರಿಗೆ ಹೋಗ್ಬೇಕು ನಿಮ್ಗೆ ಯಾರ ಮೇಲೆ ವಿಶ್ವಾಸ ಇದೆ ಆ ಟೀಚರ್ಸ್ ಹೆಚ್ಚು ಹೋಗಿ ಮಾತಾಡಬೇಕು ಒಂದು ವೇಳೆ ಒಳ್ಳೆ ಪ್ರಾನ್ಸಿಪಲ್ ಅವ್ರದ್ದು ಹೋಗಿ ಡಿಸ್ಕಸ್ ಮಾಡಿ ಎಲ್ಲ ಟೀಚರ್ಸ್ ವಿದ್ಯಾರ್ಥಿಗಳಿಗೆ ಸಮಯ ಕೊಡ್ತಾರೆ ಸಾಮಾನ್ಯ ಇಲ್ಲ ಆದ್ರೆ ನಾನು ಟೀಚರ್ ಆಗಿ ಹೇಳುವುದೇನಂದ್ರೆ ಟೀಚರ್ಸ್ ಕೂಡ ಯಾವಾಗ್ಲೂ ಕೂಡ ವಿದ್ಯಾರ್ಥಿಗಳನ್ನ ಅವಮಾನಿಸುವ ರೀತಿಯಲ್ಲಿ ಮಾತಾಡೋದು ಕ್ಲಾಸ್ನಲ್ಲಿ ನೀನು ದಡ್ಡ ನೀನು ಪ್ರಯೋಜನ ಇಲ್ಲ ಅವನ್ ನೋಡಿ ಹೇಗಿದ್ದಾನೆ ನಾನು ಕಂಪಾರಿಸ ಬರಬೇಕು ಹೇಗೆ ಅಂತಂದ್ರೆ ಕಂಪಾರಿಸನ್ ಬರಬೇಕು ಹೇಗೆ ಅಂತಂದ್ರೆ ನೋಡಪ್ಪ ಅವನು ಎಷ್ಟು ಪ್ರಯತ್ನ ಪಟ್ಟ ಮೇಲೆ ಬಂದ ನೀನು ಆ ರೀತಿಯಲ್ಲಿ ಮೇಲಕ್ಕೆ ಬರ್ಲಿಕ್ಕೆ ಆಗ್ತದಿಲ್ಲ ನೋಡು ಸೊ ಕಂಪರಿಸನ್ ಪಾಸಿಟಿವ್ ಆಗಿರ್ಬೇಕು ಮಾರ್ಕ್ ತೆಗ್ದಿದ್ಯಾ ನಾಳೆ ಯಾಕೆ ಆಗುದಿಲ್ಲ ನೋಡಿ ಅವನು ಕೂಡ ಇಪ್ಪತ್ತರಲ್ಲಿ ಇದ್ದ ಇವತ್ ನಲ್ವತ್ತಕ್ಕೆ ಬಂದಾನೆ ನಿನ್ಗೆ ಯಾಕೆ ಆಗುದಿಲ್ಲ ಆವಾಗ ವಿದ್ಯಾರ್ಥಿ ಸ್ಪರ್ಧೆಗಿಳಿತಾನೆ ಇಲ್ಲಿ ಏನಾಗುತ್ತೆ ನೀವು ಇನ್ಸಲ್ಟ್ ಮಾಡಿದ್ರೆ ಅವಮಾನ ಮಾಡಿದ್ರೆ ವಿದ್ಯಾರ್ಥಿಯ ಮನಸ್ಸು ಇದ್ದ ಬದ್ದ ಮನಸ್ಸು ಕೂಡ ಸಂಪೂರ್ಣ ಕುದ್ದಿ ಹೋಗುತ್ತೆ ಅದು ನಂದಿ ಹೋಗ್ತದೆ ಅವ ನಮ್ಮ ಮನೆಯಲ್ಲಿ ಸಪೋರ್ಟ್ ಇರುವುದಿಲ್ಲ ಶಾಲೆಯಲ್ಲಿ ಹಾಗಾದ್ರೆ ಅವನು ಮತ್ತೆ ಅವನು ಕಂಗಾಲಾಗಿಬಿಡ್ತಾನೆ ಸೊ ಹಾಗಾಗಿ ಈ ಕಂಪ್ಯಾರಿಸನ್ ಅನ್ನೋದು ಹೇಗಲು ಪಾಸಿಟಿವ್ ವೇ ಆಫ್ ಕಂಪ್ಯಾರಿಸನ್ ಇಸ್ ವೆರಿ ಮಸ್ಟ್ ಅಂತ ನಾನು ಹೇಳುವಷ್ಟು ಅದು ಅದು ಹೇಗೆ ಅಂತಂದರೆ ಎಷ್ಟೋ ಸಂದರ್ಭದಲ್ಲಿ ವಿದ್ಯಾರ್ಥಿಯ ಮೇಲೆ ಪ್ರೀತಿ ಇದ್ದರೆ ಮಾತ್ರ ಬರುತ್ತೆ ವಿದ್ಯಾರ್ಥಿ ಮೇಲೆ ಪ್ರೀತಿ ಬೇಕು ಟೀಚರ್ಗೆ ಪ್ರೀತಿ ಬೇಕು ಅವು ನನ್ನ ಮಗು ಇದ್ದ ಹಾಗೆ ಯಾಕಂದರೆ ನಾನು ಇದನ್ನು ನಾನು ಯಾವಾಗಲೂ ನನ್ನ ನಾನು ಒಂದು ಟೆಕ್ಸ್ಟ್ ಬುಕ್ ಕಮಿಟಿಲಿ ಕೆಲಸ ಮಾಡಿದವನು ನಾನು ಬೇರೆ ಬೇರೆ ಶೈಕ್ಷಣಿಕ ತರಬೇತಿಗಳಿಗೆ ಹೋಗುವನು ನಾನು ಯಾವಾಗಲೂ ನಾನು ಸರ್ಕಾರಕ್ಕೆ ಕೂಡ ಒತ್ತಾಯ ಮಾಡೋದು ಏನಂತಂದರೆ ಟೀಚರ್ಸಿಗೆ ಟ್ರೈನಿಂಗ್ ಕ್ಯಾಂಪ್ಸ್ ಬಹಳ ಇಂಪಾರ್ಟೆಂಟ್ ಯಾವ ಟ್ರೈನಿಂಗ್ ಕ್ಯಾಂಪ್ಸ್ ಅಂದ್ರೆ ಆಪ್ತ ಸಮಾಲೋಚನೆ ಕೌನ್ಸಿಲಿಂಗ್ ಮೆಥಡಿನ ಟ್ರೈನಿಂಗ್ಸ್ ಬಹಳ ಆಗುತ್ತೆ ಗೊತ್ತಿರಬೇಕು ಯಾಕಂದ್ರೆ ಇವತ್ತು ಆಪ್ತ ಸಮಾಲೋಚನೆ ಕೌನ್ಸಿಲಿಂಗ್ ಅನ್ನೋ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ವೈಜ್ಞಾನಿಕವಾಗಿ ಬೆಳೆದ ಅದರ ಪರಿಚಯಿಸುವ ಕೆಲಸವನ್ನ ಟೀಚರ್ಸ್ಗೂ ಮಾಡಬೇಕಾಗುತ್ತೆ ಯಾಕೆ ಅಂತಂದ್ರೆ ಇವತ್ತು ನಾವು ಪಾಠವನ್ನ ಮಾಡ್ತೀವಿ ಆದರೆ ವಿದ್ಯಾರ್ಥಿಗಳು ತುಂಬಾ ಚಾಲೆಂಜಿಂಗ್ ಆಗಿದ್ದಾರೆ ನಮಗೆ ಯಾಕೆಂದ್ರೆ ವಿದ್ಯಾರ್ಥಿ ಇವತ್ತು ಹಲವಾರು ಕಡೆಗಳನ್ನ ಮಾಹಿತಿ ಸಂಗ್ರಹ ಮಾಡ್ತಾರೆ ಕ್ಲಾಸಿಗೆ ಬರ್ತಾರೆ ಒಂದು ಕಡೆಗೆ ಶ್ರೀಮಂತ ವರ್ಗದ ಮಕ್ಕಳು ಬರ್ತಾರೆ ಒಂದು ಕಡೆಗೆ ಏನು ಇಲ್ಲದ ಬಡಸಿದ ಮಕ್ಕಳು ಬರ್ತಾರೆ ಇವೆಲ್ಲ ನಮ್ಗೆ ಚಾಲೆಂಜ್ ಆಗಿದೆ ಬೇರೆ ಬೇರೆ ರೀತಿಯಲ್ಲಿ ಚಾಲೆಂಜಲ್ಲಿ ಸವಾಲಾಗಿದ್ದಾರೆ ಆ ಸವಾಲನ್ನು ಮೀಟ್ ಮಾಡಬೇಕಾದ್ರೆ ಟೀಚರ್ಸ್ ಕೂಡ ಎಲ್ಲ ರೀತಿಯ ಸಿದ್ಧತೆ ಆಗಬೇಕು ಅವನಿಗೆ ಆಕ್ರೋಶದಿಂದ ಏನು ಮಾಡಲಿಕ್ಕಾಗೋದಿಲ್ಲ ಬೈಯದ್ರಿಂದ ಏನು ಮಾಡಲಿಕ್ಕಾಗೋದಿಲ್ಲ ಟೀಚರ್ ಬಯದ್ರೆ ಏನು ಮಾಡ್ಬೋದು ಒಮ್ಮೆ ಸುಮ್ಮನೆ ಕೂರಿಸ್ಬೋದು ಆದರೆ ಅದು ಪರಿಹಾರ ಅಲ್ಲ ಸೊ ಹೇಗೆ ವಿದ್ಯಾರ್ಥಿಯನ್ನು ಗೆಲ್ಲುವುದು ಕ್ಲಾಸ್ ರೂಮ್ನಲ್ಲಿ ಹೇಗೆ ಅವನ ಸಮಸ್ಯೆಗಳಿಗೆ ಅಥವಾ ಹುಚ್ಚಾಟಗಳು ಅಂತ ಹೇಳ್ಬೋದು ಆದ್ರೆ ಅಂದ್ರೆ ಅದನ್ನ ಪಡ್ಡೆ ಅಂತ ಹೇಳುದು ಈ ಟೀನೇಜ್ ಅನ್ನ ಆ ವಯಸ್ಸಿನಲ್ಲಿ ಒಬ್ಬ ಟೀಚರ್ ಹೇಗೆ ಕ್ಲಾಸ್ ನಲ್ಲಿ ಸಕ್ಸಸ್ ಆಗುತ್ತೆ ಆ ವಿದ್ಯಾರ್ಥಿಗಳ ಮನಸ್ಸನ್ನು ಹೇಗೆ ಬೇರೆ ಬೇರೆ ಕ್ಯಾಟಗರಿಯ ಅಂದ್ರೆ ಬೇರೆ ಬೇರೆ ಗ್ರೂಪಿನ ಸ್ಲೋ ಲರ್ನರ್ಸ್ ಫಾಸ್ಟ್ ಮೀಡಿಯಂ ಅಥವಾ ಕೆಲವೊಮ್ಮೆ ಏನು ಹೇಳಿದ್ ನನಗಲ್ಲ ಅನ್ನೋ ನಿರ್ಲಿಪ್ತ ಭಾವನೆ ವಿದ್ಯಾರ್ಥಿಗಳು ಸೊ ನಿರ್ಲಿಪ್ತ ಭಾವನೆ ವಿದ್ಯಾರ್ಥಿಗಳು ಭಾಳ ನ್ಯೂಟ್ರಲ್ ಆಗಿರ್ತಾರೆ ಕೆಲವೊಮ್ಮೆ ಕ್ಲಾಸ್ನಲ್ಲಿ ಅದರ ಪ್ರತಿಭಾವಂತರ ಅಂತ ಅಲ್ಲ ಬೇರೆ ಬೇರೆ ನಮ್ಮ ನಮ್ಮ ಸಾಮಾಜಿಕ ಕೌಟುಂಬಿಕ ಹಿನ್ನೆಲೆಯಿಂದ ಬರುವ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ರೀತಿಯ ಮನಸ್ಥಿತಿ ಇರ್ತದೆ ಸಹಜವಾಗಿ ಅದು ಗ್ರೂಪಲ್ಲಿ ಏನಾಗುತ್ತೆ ಈ ಗ್ರೂಪ್ ಡೈನಾಮಿಸಮ್ ಅಂತ ನಾವು ಹೇಳ್ತೀವಿ ಸೊ ಗ್ರೂಪಲ್ಲಿ ಏನಾಗುತ್ತೆ ಒಬ್ಬ ಲೀಡರ್ ಕಾಣಿಸ್ಕೊಳ್ತಾನೆ ಉಳಿದವರಿಂದ ಅದ್ರ ಪ್ರಚೋದನೆ ಪಡಿಬಹುದು ಕೆಲವೊಮ್ಮೆ ಅವ್ರ ಹತಾಶಗಳೊಳಗಾಗ್ತದೆ ಆಗ ವಿದ್ಯಾರ್ಥಿಯ ಈ ತಿರ ಅಸಮತೋಲನವನ್ನ ಸರಿಪಡಿಸುವ ಶಿಕ್ಷಕ ಆಗ್ತದೆ ಕ್ಲಾಸ್ ನೀವು ಹೇಳಿದ್ರಿ ಶಿಕ್ಷಕರಿಗೆ ಏನು ಈಗಾಗಲೇ ವಿದ್ಯಾರ್ಥಿ ನಿಲಯಗಳಲ್ಲಿ ವಾರ್ಡನ್ ಗಳು ಇರುತ್ತಾರೆ ನೀವು ನೋಡಿರ್ಬೋದು ಈಗಿನ ದಿನಗಳಲ್ಲಿ ವಾರ್ಡನ್ಗಳು ಹೇಗೆ ಒಂದು ಮಕ್ಕಳನ್ನು ಟ್ರೀಟ್ ಮಾಡ್ತಾರೆ ಅನ್ನುವಂಥದ್ದು ನಾವು ವಾರ್ಡನ್ ಗಳನ್ನು ಏಕೆ ಇಲ್ಲಿ ಹೆಚ್ಚಾಗಿ ತಾಯಿಯಂತೆ ನೋಡ್ಬೇಕು ಅನ್ನೋದು ಅಥವಾ ಮಕ್ಕಳಂತೆ ಅವ್ರು ನೋಡ್ಬೇಕು ಅನ್ನುವಂಥದ್ದು ಯಾಕಂದ್ರೆ ಮನೆಗೆ ಹೋದಾಗ ಮನೆಯ ಪರಿಸ್ಥಿತಿ ತಾಯಿ ಹೇಗೆ ಟ್ರೀಟ್ ಮಾಡ್ತಾಳೆ ಅದೇ ರೀತಿ ವಾರ್ಡನ್ ಇರಬೇಕು ಅನ್ನೋ ಸ್ಥಿತಿ ಎಷ್ಟು ಮಂದಿ ಹಾಗೆ ಇದ್ದಾರೆ ಅನ್ನುವಂಥದ್ದು ಬಹಳಷ್ಟು ಪ್ರಶ್ನೆ ನಮ್ಮಲ್ಲಿ ಹೋಗಿದೆ ಯಾಕಂದ್ರೆ ನಾವು ವರ್ಡನ್ ಒಂದು ರೀತಿ ಅವರ ದುರ ಆಡಳಿತದ ವೈಖರಿ ಅನ್ನುವಂಥದ್ದು ಅಥವಾ ಅಧಿಕಾರಿಯಾಗಿ ಅವರು ವರ್ತಿಸುವಂತಹ ರೀತಿಯಾಗಿರೋದು ಬಹಳಷ್ಟು ಒಂದು ಬೇಜಾರು ತರುವಂತಹ ಒಂದು ವಿಚಾರ ಆಗಿರ್ಬೋದು ಆ ವರ್ಡನ್ ಗಳಿಗೆ ಕೌನ್ಸಿಲಿಂಗ್ ಅನ್ನುವಂಥದ್ದು ಅತಿ ಮುಖ್ಯ ಅಂತ ಅನಿಸ್ತಾ ಇಲ್ವಾ ಸರ್ ಖಂಡಿತ ಬೇಕು ಯಾವುದೇ ಇನ್ಸ್ಟಿಟ್ಯೂಷನ್ ಅಲ್ಲಿ ಇನ್ಸ್ಟಿಟ್ಯೂಷನ್ ಯಾವುದೇ ಅಂಗ ಸಂಸ್ಥೆಗಳಲ್ಲಿ ಅಥವಾ ಅಂಗ ವಿಭಾಗಗಳಲ್ಲಿ ಕೆಲಸ ಮಾಡುವರೆಲ್ಲರಿಗೂ ಕೂಡ ನನಗೆ ಅನಿಸುವಂಥದ್ದು ಅವರಿಗೆ ತರಬೇತಿಗಳು ಬೇಕಾಗುತ್ತದೆ ಎರಡು ರೀತಿ ತರಬೇತಿಗಳು ಬೇಕು ಯಾವಾಗಲೂ ಕೆಲವು ಪರಿಷ್ಕರಣೆಗೊಂಡ ಕಾಲಕ್ಕೆ ಪರಿಷ್ಕರಣೆಗೊಳ್ಳುವಂಥ ಟೆಕ್ಸ್ಟ್ ನ ಕೂಡ ಬೇಕಾಗ್ತದೆ ತರಬೇತಿ ಅದನ್ನು ಮಾಡ್ತದೆ ಇಲಾಖೆ ಆದರೆ ವಿದ್ಯಾರ್ಥಿಗಳನ್ನು ಹೇಗೆ ನೋಡಿಕೊಳ್ಳಬೇಕು ಗುರು ಶಿಷ್ಯ ಸಂಬಂಧವನ್ನು ಹೇಗೆ ರಿನ್ಯೂ ಮಾಡಬೇಕು ಸೊ ರಿನ್ಯೂವಲ್ ಆಫ್ ದಿಪ್ ಬಿಟ್ವೀನ್ ಸ್ಟೂಡೆಂಟ್ ಅಂಡ್ ಟೀಚರ್ ಇದೆಯಲ್ಲ ಇದರ ಬಗ್ಗೆ ನಮ್ಮಲ್ಲಿ ಹೆಚ್ಚು ಸರ್ಕಾರಗಳು ಆಸ್ತಿ ವಹಿಸ್ತಾ ಇಲ್ಲ ಅದರ ಬಗ್ಗೆ ಗಮನ ಕೊಡಬೇಕಾಗುತ್ತೆ ಅಂತಂದ್ರೆ ಒಬ್ಬ ಟೀಚರ್ ವಿದ್ಯಾರ್ಥಿ ಜೊತೆಗೆ ಅಥವಾ ನೀವು ಹೇಳಿದಾಗ ವಾರ್ಡನ್ ವಾರ್ಡನ್ ನ ರೋಲ್ ದೊಡ್ಡದಿರ್ತದೆ ನಿಜವಾಗ್ಲು ಯಾಕಂದ್ರೆ ವಿದ್ಯಾರ್ಥಿಗಳು ಪೇರೆಂಟ್ ಇನ್ನ ಮಡಿಲನ್ನು ಬಿಟ್ಟು ಅಲ್ಲಿಗೆ ಬಂದಿರ್ತಾರೆ ನೀವು ಹೇಳಿದಾಗ ಒಂಥರ ಅಲ್ಲಿ ತಾಯಿ ತಂದೆ ಅಥವಾ ಪಾಲಕರಿದ್ದಾಗ ಅವರ ದೈಹಿಕ ಮಾನಸಿಕ ಸಮಸ್ಯೆಗಳ ಬಗ್ಗೆ ಅವರು ಗಮನ ಕೊಡಬೇಕು ಪ್ರೀತಿಯಿಂದ ಮಾತಾಡಬೇಕು ಟೈಮ್ ಕೊಡಬೇಕು ವಿಶೇಷವಾಗಿ ನಂದು ಇಷ್ಟು ಅಂದ್ರೆ ವಾರ್ಡನ್ಗಳ ಒತ್ತಡ ಏನಿರುತ್ತೆ ನಮ್ಗೆ ಗೊತ್ತಿಲ್ಲ ಅಲ್ಲ ವಾರ್ಡನ್ ಕಡೆ ಒತ್ತಡ ಇರಬಹುದು ಹೇಳಲಿಕ್ಕೆ ಆಗೋದಿಲ್ಲ ಅವರ ಕುಟುಂಬ ವರ್ಗದ ಒತ್ತಡ ಇರಬಹುದು ಅವ್ರು ಕೆಲಸ ಮಾಡುವಂತ ರೀತಿ ಅಲ್ಲಿ ಒಂದು ಸಬ್ಜೆಕ್ಟ್ ಗೆ ಬಂದಾಗ ಎಲ್ಲವನ್ನು ಹೊರಗಿಟ್ಟು ಮಾಡ್ತಾರೆ ಅಲ್ಲಿಯ ವರಿಯನ್ನು ಅಥವಾ ಅಲ್ಲಿಯ ಹೊರೆಯನ್ನು ಬಂದು ವಿದ್ಯಾರ್ಥಿಗಳ ಮೇಲೆ ವಾರ್ಡನ್ ಅನ್ನು ತೋರಿಸಿ ಫಸ್ಟ್ ಆಫ್ ಆಲ್ ಸ್ಪೆಸಿಫೈ ಆಗಿ ಅಂದ್ರೆ ಒಬ್ಬ ಒಬ್ಬ ವಾರ್ಡನ್ ನ ರೋಲ್ ಏನು ಅಂತ ಅವ್ರ ರೋಲ್ ಅಲ್ಲಿ ಏನೇನು ಅಂಶಗಳಿದಾವೆ ಸ್ಪೆಸಿಫಿಕ್ ಆಗಿ ವಿದ್ಯಾಸಂಸ್ಥೆಗಳು ಹೇಳಬೇಕು ಹೇಳ್ಬೇಕು ಯಾಕಂದ್ರೆ ಒಬ್ಬ ವಿದ್ಯಾರ್ಥಿಯ ರೋಲು ಹೇಗಿರುತ್ತೆ ಒಂದು ಪೇರೆಂಟ್ ನ ಸ್ಥಾನದಲ್ಲಿ ಇರಬೇಕಾದ ಸ್ಥಳದಲ್ಲಿ ಗುರುಸುವಾಗ ಒಬ್ಬ ಟೀಚರ್ ಆದಾಗ ಟೀಚರ್ ಸ್ಥಾನದಲ್ಲಿ ಇರ್ಬೇಕವ ಒಬ್ಬ ಪ್ರಿನ್ಸಿಪಾಲ್ ಅಂದ್ರೆ ಪ್ರಿನ್ಸಿಪಾಲ್ ಸ್ಥಾನ ಆ ಸ್ಥಾನ ಬಿಟ್ಟು ಬೇರೆ ಥರ ಮಾಡಕ್ಕೆ ಹೋದ್ರೆ ಸಮಸ್ಯೆ ಆಗ್ಬಿಡ್ತು ಸಮಸ್ಯೆ ಹಾಗೆ ಒಬ್ಬ ಒಬ್ಬ ವಾರ್ಡನ್ ವಸತಿ ಪಾಲಕ ಅವನು ಹೇಗಿರಬೇಕು ಅನ್ನುವಂಥದ್ದನ್ನು ಅವರಿಗೆ ಆ ರೋಲನ್ನು ಸರಿಯಾಗಿ ಹೇಳಿಕೊಡುವಂಥದ್ದು ಶಿಕ್ಷಣ ಸಂಸ್ಥೆಗಳು ಮಾಡಬೇಕಾಗತ್ತೆ ಇಲ್ಲಾದರೆ ನಾನು ನನ್ನ ಕೆಲಸ ಮಾಡ್ತೇನೆ ಹೋಗ್ತೇನೆ ಅಂದ್ರೆ ಆಗಲ್ಲ ಹಲವಾರು ರೀತಿ ಸಮಸ್ಯೆಗಳು ಬರ್ತವೆ ಮತ್ತು ಮಕ್ಕಳು ಕೂಡ ಸಂ ತುಂಬ ಯುವ ಯುವ ಜನತೆ ತುಂಬ ಕ್ರಿಯಾಶೀಲ ಆಗಿರುತ್ತೆ ಅದು ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಹಾಗೆ ಇರುವಾಗ ಒಬ್ಬ 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 ವಾರ್ಡನ್ನು ಎಷ್ಟು ಮಾನವೀಯಾಗಿ ನಡ್ಕೊಳ್ಬೇಕು ಅನ್ನೋದು ನನ್ನ ನನ್ಗೆ ಅನ್ಸುದು ಟೀಚರ್ಸ್ ವಾರ್ಡನ್ ಗಳಿಗೆ ಮಾನವೀಯ ಮುಖ ಬೇಕು ಈಗ ನಿಮ್ಗೆ ನಾನು ಹೇಳುದು ಈ ನಿಮ್ಮ ಮಾನವೀಯ ಮತ್ತು ಪ್ರೀತಿಯ ಮುಖಕ್ಕೆ ಭಾಗದ ಯಾವ ಯುವ ಶಕ್ತಿ ಇಲ್ಲ ಪ್ರೀತಿಗೆ ಯಾವುದೂ ಇಲ್ಲ ಭಾಗದ ಮುಖ ಯಾವುದೂ ಇಲ್ಲ ನಾನು ಬೇಕಾಗುದು ನಮ್ಗೆ ಬೇಕಾಗುದು ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಕೂಡ ಮನೆಯಲ್ಲಿ ನೀವು ಏನು ಕೊಡ್ತೀರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಎಷ್ಟು ಪ್ರೀತಿ ಮತ್ತು ಮಾನವೀಯತೆಯನ್ನು ತೋರಿಸ್ತೀರಿ ಅವರ ಒಳಗಿರುವ ಅಂತಃಶಕ್ತಿಯನ್ನು ಹೊರತೆಗೆಯಲಿಕ್ಕೆ ನೀವು ಎಷ್ಟು ಪ್ರೇರೇಪಣೆ ಮಾಡ್ತೀರಿ ಎನ್ನುವುದು ಬಹಳ ಮುಖ್ಯ ಸಣ್ಣ ಸಣ್ಣ ಜವಾಬ್ದಾರಿಗಳನ್ನು ಕೊಡಿ ಸಣ್ಣ ಸಣ್ಣ ಜವಾಬ್ದಾರಿ ನೀವು ಸುಮ್ಮನೆ ಆ ಮಕ್ಕಳನ್ನ ಒಂದು ರೀತಿಯ ಗೊಂಬೆಗಳಾಗಿ ಬೆಳೆಸುವುದಲ್ಲ ಕೆಲವರು ನಾನು ನೋಡ್ತೀನಿ ಮಕ್ಕಳಿಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ ಈ ಇದು ನಮ್ಮ ದಿನನಿತ್ಯದ ಆಗು ಹೋಗುಗಳಲ್ಲಿ ಕೆಲವನ್ನ ನಾವು ಮಾಡಲೇಬೇಕಾಗುತ್ತೆ ಮನುಷ್ಯರಾಗಿ ಅದು ಯುವಕರಿರ್ಬೋದು ದೊಡ್ಡವ್ರಿರ್ಬೋದು ಓ ಒಬ್ಬನಿಗೆ ಹೇಗೆ ಶೇಕ್ ಶೇಖ್ಯಾಂಡ್ ಮಾಡೋದು ಒಬ್ಬನಿಗೆ ಹೇಗೆ ನಾವು ನಮಸ್ಕಾರ ಮಾಡೋದು ಇದು ಈ ಥರದ ಕೆಲವು ವಿಷಯ ಮಾತಾಡೋದು ಹೇಗೆ ಮನೆಗೆ ಬಂದರೆ ಎದುರುಗೊಳ್ಳೋದು ಹೇಗೆ ಅಲ್ವಾ ಸೊ ಈ ಮಾತು ಕತೆ ಗುಣ ನಡತೆ ಇದನ್ನು ಪೇರೆಂಟ್ಸ್ ಕಲಿಸಬೇಕಾಗುತ್ತೆ ಎಲ್ಲಿ ಏನಾಗುತ್ತೆ ಅಂತಂದರೆ ನಮ್ಮಲ್ಲಿ ಇವತ್ತು ಮನುಷ್ಯನಿಗೆ ಏನಾಗಿದೆ ಅಂದರೆ ಪ್ರತಿಷ್ಠೆ ಕಾರಣಗಳಿಗಾಗಿ ವಿದ್ಯಾರ್ಥಿಗಳನ್ನು ಮನೆಯಲ್ಲಿ ಮಕ್ಕಳನ್ನು ಸರಿಯಾಗಿ ವ್ಯವಹರಿಸಲಿಕ್ಕೆ ಬಿಡೋದನ್ನೇ ಸಮಸ್ಯೆ ಆಗ್ತದೆ ಸಮಸ್ಯೆ ಆಗ್ತಾ ಇದೆ ಅವರನ್ನ ಒಂದ್ ಕಡೆ ಕೂರಿಸಿನಿ ಹೀಗೆ ಹಾಗೆ ಇರಬೇಕು ಯಾವಾಗಲೂ ತಿಳ್ಕೊಳ್ಬೇಕಾದ್ ನಾವು ನಾವು ತಿಳ್ಕೊಳ್ಬೇಕಾದ ದೊಡ್ಡವರು ಏನು ಇದರ ಜೊತೆಗೆ ಇಟ್ಕೊಳ್ಳುವಂತ ವೈರತ್ವ ಇನ್ನೊಬ್ಬರ ಜೊತೆಗೆ ಅವರ ಸಮವಯಸ್ಕರ ಜೊತೆಗೆ ಕುಟುಂಬಿಕರ ಜೊತೆಗೆ ಇಟ್ಟುಕೊಳ್ಳುವ ಅಸೂಯೆ ದ್ವೇಷಕ್ಕೆ ಮಕ್ಕಳನ್ನ ಎಳಿಬಾರ್ದು ಎಳಿಬಾರ್ದು ಮಕ್ಕಳು ನನ್ನ ಹಾಗೆ ಅವ್ರನ್ನ ದ್ವೇಷ ಮಾಡಬೇಕಂತ ರೂಪಿಸಬಾರ್ದು ನನ್ನ ಹಾಗೆ ನನ್ನ ವೈರಿಯನ್ನು ಅಸೂಯೆ ಮಾಡಬೇಕಂತ ರೂಪಿಸಬಾರ್ದು ವಿದ್ಯಾರ್ಥಿಯಾಗಿ ಹುಡುಗನ ಹುಡುಗನಾಗಿ ಬಿಡ್ಬೇಕು ನೀವು ಅವರ ಮುಂದೆ ಅದನ್ನ ಮಾತಾಡಬಾರ್ದು ಮಾತಾಡಬಾರ್ದು ನೀವು ಅವರ ಮುಂದೆ ನೀನು ಹಾಗೆ ಹೇಳಪ್ಪ ಅಂತ ಹೇಳಿ ಪ್ರಚೋದಿಸಬಾರ್ದು ಆ ಆ ವಿದ್ಯಾರ್ಥಿ ಹಾಗೆ ಪ್ರಚೋದಿಸಿದ್ರೆ ಅವ ನಿಮ್ಮ ಮಗನಾಗಿ ಮಗಳಾಗಿ ಉಳಿಯೋದಿಲ್ಲ ನಾನು ಹೇಳ್ತಿರೋದಾಗಿ ಸೊ ಹಾಗಾಗಿ ನಿಮ್ಮ ದೊಡ್ಡವರ ನಡುವಿನ ವೈರತ್ವ ದ್ವೇಷ ಪ್ರತಿಷ್ಠೆಗಳಿಗೆ ಮಕ್ಕಳನ್ನ ತರಬೇಡಿ ತರಬೇಡಿ ಅನ್ನುವಂಥ ತರಬೇಡಿ ಆ ಮಗುವಿಗೆ ಮಗುತನದಲ್ಲಿಯೇ ನಿಧಾನಕ್ಕೆ ಬೆಳೆಯುವ ಒಂದು ವ್ಯವಸ್ಥೆನ ಅವಕಾಶವನ್ನು ಮಾಡಿಕೊಡುವ ಮಾಡಿಸ್ಕೊಡ್ಬೇಕು ಮಗು ಅಂತ ಗಮನಿಸಬೇಕು ನೀವು ಅದನ್ನು ಬಹಳಷ್ಟು ವಿಚಾರಗಳನ್ನು ಮೊದಲು ಪುಟ್ಟ ವಿರಾಮವನ್ನು ತೆಗೆದುಕೊಳ್ಬೇಕು ಎಸ್ ವೀಕ್ಷಕರೇ ಪುಟ್ಟ ವಿರಾಮ ವಿರಾಮದ ಬಳಿಕ ಮತ್ತೆ ಬರ್ತೇನೆ ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಈಗಾಗ್ಲೇ ನಾವು ಮಾತಾಡ್ತಿದ್ವಿ ವಿದ್ಯಾರ್ಥಿಗಳು ಹೇಗಿರಬೇಕು ಮತ್ತೆ ವಿದ್ಯಾರ್ಥಿಗಳು ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳೋದು ಹೇಗೆ ಅನ್ನುವಂಥದ್ದು ಸ್ವಧೈರ್ಯ ಅನ್ನುವಂಥದ್ದು ಹೇಗೆ ಬರಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ವಿ ಎಸ್ ಮತ್ತಷ್ಟು ವಿಚಾರಗಳನ್ನ ಹಂಚಿಕೊಳ್ಳೋಣ ಎಸ್ ಸರ್ ಈಗಾಗಲೇ ನೀವು ನೋಡಿಬಹುದು ಬಹಳಷ್ಟು ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿ ನಿಲಯಗಳಿಗೆ ಬಿಡ್ತಾ ಇರದ ಇರುವಂತದ್ದು ಅನಾಥ ಅನಾಥಾಶ್ರಮಗಳಿಗೆ ಮ ಹೆತ್ತವರನ್ನು ಬಿಡುವಂತಹ ದಿನಗಳನ್ನು ನಾವು ನೋಡ್ತಾ ಇದ್ದೀವಿ ಈಗ ಇದೇ ರೀತಿ ಮಕ್ಕಳು ಹೊರೆಯಾಗ್ತಾ ಇದ್ದಾರಾ ವಿದ್ಯಾರ್ಥಿಗಳು ಅಥವಾ ಮಕ್ಕಳು ಪೋಷಕರಿಗೆ ಹೊರೆಯಾಗ್ತಿದ್ದಾರಾ ಯಾಕೆ ಹಾಸ್ಟೆಲ್ಗಳಲ್ಲಿ ಬಿಡ್ತಾ ಇದ್ದಾರೆ ಅನ್ನುವಂಥದ್ದು ಬಹಳಷ್ಟು ಪ್ರಶ್ನೆ ವಿದ್ಯಾರ್ಥಿಗಳದ್ದು ಇದೆ ನಮ್ಮನ್ನ ಯಾಕೆ ಮನೆಯಲ್ಲಿ ಇಟ್ಕೊಂಡು ಇದನ್ನ ಉದಾಹರಣೆಗೆ ನಾವು ಕಾವ್ಯನನ್ನೇ ಹೇಳೋದಾದ್ರೆ ಇದೀತೀಗ ಆತ್ಮಹತ್ಯೆ ಅಥವಾ ಇನ್ಯಾವುದು ಸಾವು ನಿಗೂಢವಾಗಿರುವಂತದ್ದು ಆ ಕಾವ್ಯಗಳನ್ನೇ ತೆಗೆದುಕೊಳ್ಳೋದಾದ್ರೆ ಒಂದನೆಯಿಂದ ಒಂಬತ್ತನೇ ತರಗತಿವರೆಗೆ ಕಟೀಲಲ್ಲಿ ವಿದ್ಯ ವಿದ್ಯಾವನ್ನು ಇದು ಮಾಡ್ಕೊಂಡ್ ಕಲ್ ಆ ಸಂದರ್ಭದಲ್ಲಿ ಒಂದು ವರ್ಷ ಹತ್ತು ಪೂರೈಸ್ತಿದ್ರೆ ಟೆಂತ್ ಪೂರೈಸ್ತಿದ್ರೆ ಮರುದುವ ವರ್ಷದಲ್ಲಿ ಪಿಯು ಸಿ ಆಗ್ತಾ ಇರುವಂತದ್ದು ಆ ಸಂದರ್ಭದಲ್ಲಿ ಬೇರೆ ಶಾಲೆಗಳಿಗೆ ಅಥವಾ ಕಾಲೇಜಿಗೆ ಕಳಿಸ್ಬೋದಿತ್ತು ತರಾತುರಿಯಲ್ಲಿ ಮತ್ತೊಂದು ಕಾಲೇಜಿಗೆ ಒಂದು ಪೋಷಕರ ಒತ್ತಡದ ಮೇಲೆ ಹೋಗಿದ್ದಾರೆ ಅನ್ನುವಂಥದ್ದು ಬಹಳಷ್ಟು ಮಾಹಿತಿ ಇದೆ ಮಾನಸಿಕವಾಗಿ ಅಲ್ಲಿ ಅವರು ಕುಗ್ತಾ ಇದ್ರು ಯಾಕಂದ್ರೆ ಮನೆಯ ಪರಿಸರದಲ್ಲಿ ಬೆಳೀತಾ ಇದ್ರು ಯಾಕೆ ಇಂತ ಒಂದು ಡಿಸ್ಟೆನ್ಸ್ ಪೋಷಕರು ಮಾಡ್ತಾ ಇದಾರೆ ಹೊರಿಸ್ತಾ ಇದಾರೆ ಅಥವಾ ಪೋಷಕರು ಏನ್ ಮಾಡ್ತಾ ಇದಾರೆ ಅನ್ನುವಂಥದ್ದು ತಾವು ನೋಡ್ತಾ ಇದ್ರಿ ಮಕ್ಕಳನ್ನು ಹೊರೆಯಾಗ್ತಾ ಇದಾರೆ ಹಾಗಾದ್ರೆ ಮಕ್ಕಳು ಅನ್ನುವಂಥದ್ದು ಇಲ್ಲಿ ಒಂದೆರಡು ಪಾಯಿಂಟ್ ನನಗೆ ಅನಿಸೋದು ಒಂದು ಈಗ ಬೇರೆ ಬೇರೆ ನಿರ್ದಿಷ್ಟ ಎಜುಕೇಶನ್ ಸಂಬಂಧಪಟ್ಟಂತದ್ದು ಕಾಲೇಜುಗಳಿಗೆ ಹೋಗುವಾಗ ದೂರಕ್ಕೆ ಕಳಿಸಬೇಕಾಗ್ತದೆ ಉದಾಹರಣೆಗೆ ಕಳಿಸ್ತಾರೆ ಈ ಈ ಇಂಥ ವಿಚಾರಗಳು ಈಗ ನೀವು ಹೇಳಿದಂಥ ಕಾವಿನಂತಹ ಆ ನಾನು ಆಗಲೇ ಹೇಳಿದ್ದೀನಿ ಪೇರೆಂಟ್ಸ್ ಯಾವಾಗಲೂ ಏನು ಮಾಡ್ತಾರೆ ಅಂದರೆ ಯಾರೋ ಏನು ಹೇಳಿದ್ರು ಅದು ನನ್ನ ಮನಸ್ಸಿಗೆ ಅದು ಬಂತು ಅಥವಾ ಸಮಾಜ ಇವತ್ತು ನಿರೀಕ್ಷೆ ಮಾಡ್ತಾರೆ ಜನ್ಮ ಕಾರಣಕ್ಕಾಗಿ ನೀವು ತೀರ್ಮಾನ ತಗೊಳ್ಬಾರ್ದು ನಾನು ಹೇಳುದು ಆ ನನ್ನ ಮಗು ದೂರದಲ್ಲಿ ಓದ್ಲಿಕ್ಕೆ ಸಮರ್ಥಲೆ ಇದ್ದಾಳ ಅಥವಾ ಮನೇಲಿ ಇದ್ದಲೇ ಅವಳು ನನ್ನ ಜೊತೆ ಚೆನ್ನಾಗಿತ್ತು ಅವಳ ಭಾವನೆಗಳೇನು ಏನು ಅವಳ ವ್ಯಕ್ತಿತ್ವ ಯಾವ ತರದು ಅವಳು ಮೈಲ್ಡ್ ಇದ್ದಾಳ ಸ್ವಲ್ಪ ಜೋರಿದ್ದಾಳ ಈ ಗುಣ ವ್ಯಕ್ತಿತ್ವಗಳನ್ನು ವಿಶ್ಲೇಷಣೆ ಮಾಡ್ತೀರ್ಮಾನ ತಗೊಳ್ಬೇಕು ಈಗ ನನ್ನ ಮಗು ನನ್ನ ಜೊತೆಗಿದ್ರೆ ಒಳ್ಳೇದೇ ಅಲ್ವಾ ಸಾಧ್ಯ ಆದಷ್ಟು ಮಟ್ಟಿಗೆ ಮಕ್ಕಳು ಮನೆಯಲ್ಲೇ ಇರಬೇಕು ನಾನು ನನ್ನ ನನ್ನ ಅಭಿಪ್ರಾಯ ಮನೆಯೇ ಇರಬೇಕು ಮನೆಯಿಂದಲೇ ಹೋಗಬೇಕು ಬರಬೇಕು ಅಸಾಧ್ಯವಾದ ಸಂದರ್ಭದಲ್ಲಿ ಅದಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು ವಸತಿ ನಿಲಯಗಳನ್ನು ಯಾಕೆಂದ್ರೆ ಮಗು ಶಾಲೆ ಮತ್ತು ಪೇರೆಂಟ್ಸ್ ನ ಒಟ್ಟಿಗಿರ್ಬೇಕು ಹೊರತು ಶಾಲೆ ಬಿಟ್ಟ ಮೇಲೆ ಮತ್ತೆ ಹೋಗಿ ಹಾಸ್ಟೆಲ್ ಅಂತಂದ್ರೆ ಅಷ್ಟು ಅಷ್ಟು ಸೂಕ್ತವಾದ ಕಾಲ ಅಲ್ಲ ನನ್ನ ಪ್ರಕಾರ ಅನಿವಾರ್ಯ ಆದ್ರೆ ಓಕೆ ಈಗ ಉದಾಹರಣೆಗೆ ಮಂಗಳೂರಿನಲ್ಲಿ ನಾವು ನೋಡ್ತೀವಿ ನಾನು ಉಪನ್ಯಾಸಕನಾಗಿರೋದ್ರಿಂದ ಇಲ್ಲಿ ತುಂಬಾ ವಿದ್ಯಾರ್ಥಿಗಳು ಮಂಗಳೂರಿನ ಎಜುಕೇಶನ್ ಕಾರಣಕ್ಕಾಗಿ ಪಕ್ಕದ ಜಿಲ್ಲೆಗಳಿಗೆ ಬರ್ತಾ ಮೊನ್ನೆ ಒಂದು ಹಾಸ್ಟೆಲ್ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಹೆಣ್ಮಕ್ಳು ಹಾಸ್ಟೆಲ್ ಕಾರ್ಯಕ್ರಮಕ್ಕೆ ಅಲ್ಲಿ ಎಲ್ಲಾ ಕೋರ್ಸ್ ನ ಮಕ್ಕಳಿದ್ದಾರೆ ನನಗೆ ಆಶ್ಚರ್ಯ ಆಯ್ತು ಬೆಳಗಾವಿ ಇಂದ ಹಿಡಿದು ಇಲ್ಲಿವರೆಗೆ ಇದ್ದಾರೆ ನಮ್ಮ ಮಂಗಳೂರಿನವರೆಗೆ ಮಕ್ಕಳಿದ್ದಾರೆ ಧಾರವಾಡದ ಮಕ್ಕಳಿದ್ದಾರೆ ಚಿಕ್ಕಮಗಳೂರು ಹಾಸನ ಬೇರೆ ಬೇರೆ ಜಿಲ್ಲೆಗಳು ನನಗೆ ಆಶ್ಚರ್ಯ ಆಯ್ತು ಅಲ್ಲಿಂದ ಇಲ್ಲಿ ಡಿಪ್ಲೊಮೊ ಇತ್ಯಾದಿಗಳಿಗೆ ನರ್ಸಿಂಗ್ ಇತ್ಯಾದಿಗಳಿಗೆ ಬಂದಂತ ವಿದ್ಯಾರ್ಥಿನಿಯವರು ಅಲ್ಲಿದ್ರು ಆಶ್ಚರ್ಯ ಆಯ್ತು ಲಾ ಮಾಡ್ತಾ ಇದ್ದಾರೆ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ಅವರ ಜಿಲ್ಲೆಗಳಲ್ಲಿ ಎಜುಕೇಶನ್ ಈ ಮಟ್ಟದಲ್ಲಿ ಇಲ್ಲ ಎನ್ನುವ ಕಾರಣಕ್ಕೆ ಅವರು ಇಲ್ಲಿ ಕಳಿಸ್ಕೊಡ್ತಾರೆ ಒಳ್ಳೆ ಎಜುಕೇಶನ್ಗಾಗಿ ಬರ್ತಾ ಅದು ಅದೊಂದು ಅವರ ಅನಿವಾರ್ಯತೆ ಅಂತ ಹೇಳೋದು ಅದ್ ನಾನು ಏನ್ ಹೇಳುವುದಂತಂದ್ರೆ ವಿದ್ಯಾರ್ಥಿಗಳಿಗೆ ನಾನು ಮನೆಯಲ್ಲಿ ಹೊರೆಯಾಗ್ತಾ ಇದ್ದೇನೆ ಎನ್ನುವ ಭಾವನೆ ಬರುವ ರೀತಿಯಲ್ಲಿ ಪೇರೆಂಟ್ಸ್ ಹಾಸ್ಟೆಲ್ ಹಾಕಬಾರ್ದು ನಾನು ಅನಿಸುವ ರೀತಿಯಲ್ಲಿ ಇದು ಕಾವ್ಯನ ಒಂದು ವಿಚಾರದಲ್ಲೂ ನಾನು ಈ ಒಂದು ಅಂಶ ಇದೆ ಕರೆಕ್ಟ್ ಕರೆಕ್ಟ್ ನಿಜವಾಗ್ಲು ಯಾಕಂದ್ರೆ ಒಂದೂವರೆ ತಿಂಗಳಲ್ಲಿ ಅವಳು ಹಾಸ್ಟೆಲ್ ಅಲ್ಲಿ ಇದ್ದದ್ದು ಹೌದು ಅಷ್ಟರವರೆಗೆ ಪೇರೆಂಟ್ ಜೊತೆ ಹೇಗೆ ತೀರಿಕೊಂಡ್ಲು ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಮನಸ್ಥಿತಿಯನ್ನು ನಾವು ವಿವರಿಸಬಹುದು ಅರ್ಥ ಮಾಡಿ ಯಾಕಂದ್ರೆ ಅವಳು ನೊಂದಿರಬಹುದು ಅನ್ನುವಂಥದ್ದು ಹಂಡ್ರೆಡ್ ಅಂಡ್ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಅವಳು ಮನೆ ಜೊತೆಯೇ ಇದ್ದವಳು ಇದೀಗ ಒಂದೂವರೆ ತಿಂಗಳಲ್ಲಿ ಹಾಸ್ಟೆಲ್ ಅಲ್ಲಿ ಇದ್ಲು ಹೌದು ಅದನ್ನು ಶೇರ್ ಮಾಡ್ಲಿಕ್ಕೆ ಅವಳಿಗೆ ಗೆಳೆಯರು ಇರ್ಲಿಲ್ಲ ಗೆಳೆಯರು ಕೂಡ ಇಲ್ಲಿ ಕಟೀಲಲ್ಲಿ ಆ ಪರಿಸ್ಥಿತಿಯಲ್ಲಿ ಓದುವರು ಓದುವಳಿದ್ರು ಇದು ಎಲ್ಲಾ ಒಂದು ಕಡೆಯಲ್ಲಿ ಮನಸ್ಸಿಗೆ ತೊಂದರೆ ಆಗ್ತದೆ ಅನ್ನುವಂಥ ಖಂಡಿತ ಆಗ್ತದೆ ಖಂಡಿತ ಆಗ್ತದೆ ವಿದ್ಯಾರ್ಥಿಗಳು ಪೇರೆಂಟ್ಸಲ್ಲಿ ಪೇರೆಂಟ್ಸ್ ಜೊತೆಗಿದ್ದಾಗ ಅನುಭವಿಸುವ ಪ್ರೀತಿ ಮತ್ತು ರಕ್ಷಣೆಯ ಭಾವ ಒಂದು ಕಾನ್ಫಿಡೆನ್ಸ್ನ ಭಾವ ತಕ್ಷಣಕ್ಕೆ ಅವರನ್ನ ಬೇರೆ ಗೆ ಹಾಕಿದಾಗ ಅವರು ಅನುಭವಿಸುವುದಿಲ್ಲ ಆ ಒಂದು ಸೆಕ್ಯೂರಿಟಿ ಫೀಲಿಂಗ್ ಇರ್ತದಲ್ಲ ವಿದ್ಯಾರ್ಥಿಯ ಮನಸ್ಸಿಗೆ ಹೆಚ್ಚು ಕಾನ್ಫಿಡೆನ್ಸ್ ಅನ್ನು ಕೊಡುತ್ತೆ ಕಲಿಕೆಗೆ ಅದು ಪೂರಕವಾಗಿರ್ತದೆ ಅದು ನೀವು ಬಿಟ್ಟು ಬಿಟ್ಟರೆ ದೂರದಲ್ಲಿದ್ದಾಗ ವಿದ್ಯಾರ್ಥಿಗಳು ತುಂಬ ಹತಾಶೆ ಮತ್ತು ಹೋಮ್ ಸಿಕ್ ಒಳಗಾಗ್ತಾರೆ ಆ ವಿದ್ಯಾರ್ಥಿಗೆ ಆಗೇ ಗೊತ್ತಿಲ್ಲ ಅದು ಹೇಳಿ ಆಗಿರೋ ಸಾಧ್ಯತೆ ಇರಬಹುದು ಹಾಗಾಗಿ ವಿದ್ಯಾರ್ಥಿಗಳು ಬಹಳ ಬೇಗನೆ ಇಂತ ಒಂದು ತೀರ್ಮಾನಗಳ ಕೆಟ್ಟ ತೀರ್ಮಾನ ತೆಗೆದುಕೊಂಡು ಬಿಡುವಂತ ಸಾಧ್ಯತೆ ಇರುತ್ತೆ ನಾನು ಪೇರೆಂಟ್ಸ್ನ ಸಂದರ್ಭದಲ್ಲಿ ಹೇಳುವುದಾದರೆ ಒಂದು ಮಗುವನ್ನ ದೂರಕ್ಕೆ ಕಳಿಸುವಾಗ ನೀವು ತಿಳ್ಕೊಳ್ಬೇಕಾದ್ರೆ ಆ ಮಗುವಿನ ವ್ಯಕ್ತಿತ್ವ ಅವನ ನಡತೆ ಅವಳ ನಡತೆ ಹೇಗಿದೆ ಅನ್ನೋದು ತಿಳ್ಕೊಳ್ ತಿಳ್ಕೊಳ್ಬೇಕು ಅಕಸ್ಮಾತ್ ನಿಮ್ಗೆ ಅನಿವಾರ್ಯವಾಗಿ ಕಳಿಸಲೇಬೇಕಂತಿದ್ದಾಗ ನೀವು ವಿಶೇಷ ಗಮನ ಇಡಬೇಕಲ್ಲಿ ಗಮನ ಕೊಡಿ ನಾನು ಹಾಕಿದ್ದೇನೆ ಹಾಸ್ಟೆಲ್ ಫೀಸ್ ಕಟ್ಟಿದ್ದೇನೆ ನಮ್ಮಲ್ಲಿ ಹೆಚ್ಚಿನ ಪೇರೆಂಟ್ಸ್ ಗಳಲ್ಲಿ ಪಾಲಕರಲ್ಲಿ ಅಂದ್ರೆ ನಾನು ಹಾಸ್ಟೆಲ್ ಅಲ್ಲಿಗೆ ಅವ್ರದ್ದು ಹಾಗಲ್ಲ ಅಲ್ಲಿಂದ ಕೆಲಸ ಶುರು ಆಗ್ತದೆ ನಮ್ಮದು ಫೀಸ್ ಕಟ್ಟಿ ನಾವು ಅಡ್ಮಿಷನ್ ಆದ ಮೇಲೆ ಶುರು ಆಗ್ತದೆ ನಮ್ಮ ಕೆಲಸ ಅಲ್ಲಿ ಹುಡುಗ ಹೇಗಿದ್ದಾನೆ ನೊಂದುಕೊಳ್ತಾ ಇದ್ದಾನೆ ಇಲ್ವೋ ಅವನ ನಿಜವಾದ ಫೀಲಿಂಗ್ ಏನು ಅಥವಾ ಅಲ್ಲಿ ವಾರ್ಡ್ ಚೆನ್ನಾಗಿ ನೋಡ್ಕೊಳ್ತಾರೆ ಇಲ್ಲ ಅನ್ನೋದನ್ನು ನೋಡ್ಕೊಳುವಂತ ಜವಾಬ್ದಾರಿ ಇದೆ ಪೇರೆಂಟ್ಸ್ಗೆ ಅದನ್ನ ಅವ್ರು ಮಾಡೋದಿಲ್ಲ ಅವ್ರು ಮಕ್ಕಳಿಗೆ ಬೈತಾರೆ ಕೆಲವೊಮ್ಮೆ ಕೆಲ ಅಥವಾ ಪೇರೆಂಟ್ ಬಂದು ವಾರ್ಡ್ ಅಂತ ಜಗಳ ಮಾಡ್ತಾರೆ ಹಾಗಲ್ಲ ಹಾಗೆ ವ್ಯವಹಾರ ಮಾಡೋ ಕ್ರಮ ಆಗಲ್ಲ ಯಾಕೆ ಹಾಗೆ ಆಯಿತು ಏನು ಕತೆ ಅಂತ ಅದಕ್ಕೊಂದು ಬೇರೆ ಬೇರೆ ರೀತಿಯ ಜನ ಇರ್ತಾರೆ ಅದನ್ನು ಪ್ರಿನ್ಸಿಪಾಲ್ ಗಮನಕ್ಕೆ ತರೋದು ಅಥವಾ ಮ್ಯಾನೇಜ್ಮೆಂಟ್ ಗಮನ ಈ ಥರ ವಾರ್ಡ್ ಸರಿ ಇಲ್ಲ ಅಥವಾ ತಪ್ಪು ಮಾಡ್ತಾ ಇದ್ದಾರೆ ಅದನ್ನು ಈ ಥರ ಒಂದು ಸಿಸ್ಟಮನ್ನು ನಾವು ಅಳಿಸ್ಕೊಳ್ಬೇಕು ಯಾರಾಗ ಹೋಗಿ ಜೊತೆಗೆ ಮಾತನಾಡಿದರೆ ನಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ಮತ್ತು ವಿದ್ಯಾರ್ಥಿಯ ಶಿಕ್ಷಣಕ್ಕೆ ಹೇಗೆ ಅದು ಪೂರಕವಾಗಿ ಹೆಲ್ಪ್ ಆಗ್ತದೆ ಎನ್ನುವುದನ್ನು ತಿಳ್ಕೊಳ್ಬೇಕು ಮಗು ತನ್ನ ಕಷ್ಟವನ್ನು ಯಾರತ್ರ ಹೇಳ್ಕೊಳ್ಬೇಕು ದೂರ ಹೋದಾಗ ಆರೋಗ್ಯ ಸಮಸ್ಯೆ ಬರ್ತದೆ ಭಾವನೆಗಳ ಸಮಸ್ಯೆ ಬರ್ತದೆ ಊಟದ ಸಮಸ್ಯೆ ಬರ್ತದೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಪೇರೆಂಟ್ಸ್ ಕೂಡ ಅರ್ಥ ನಾನು ವಿದ್ಯಾರ್ಥಿಗಳಲ್ಲಿ ಅಥವಾ ನನ್ನ ಫ್ರೆಂಡ್ಸ್ ಗಳಲ್ಲಿ ಹೇಳಿದಾಗ ನಾನು ಹೇಳುವಂಥದ್ದು ಅವರು ಹಾಸ್ಟೆಲ್ ಇದ್ದಾಗ ಮನೆಯ ಚಿಂತೆ ಬಹಳಷ್ಟು ಕಾಡ್ತಾರೆ ಅದು ದೊಡ್ಡವರಾಗಿರ್ಬೋದು ಚಿಕ್ಕವರಾಗಿರ್ಬೋದು ಮನೆಯ ಚಿಂತೆ ಅನ್ನುವಂಥದ್ದು ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಆಗತ್ತೆ ಆ ವಿದ್ಯಾರ್ಥಿಗಳನ್ನ ಈಗ ಏಕಕಾಲದಲ್ಲಿ ಇವರು ಕ್ರೀಡಾಪಟುವಾಗಿ ಹೊರಹೊಮ್ಮಲಿಕ್ಕೆ ಯಾವ್ದೋ ಒಂದು ಒತ್ತಡಕ್ಕೆ ಅಲ್ಲಿ ಹಾಕ್ತಾರೆ ಫ್ರೀ ಫೀಸ್ ಎಲ್ಲ ಏನಿಲ್ಲ ಡೊನೇಷನ್ ಇಲ್ಲ ಆ ಒಂದು ತಂತ್ರಗಾರಿಕೆಯಲ್ಲಿ ಅವರು ಹಾಕ್ತಾರೆ ಆದ್ರೆ ವಿದ್ಯಾರ್ಥಿಗಳ ವಿದ್ಯೆಗಲ್ಲೂ ಎಫೆಕ್ಟ್ ಆಗತ್ತೆ ಈಗ ಏನು ಪರ್ಸೆಂಟೇಜ್ ಬರ್ಬೇಕು ಅದರಲ್ಲೂ ಹೊಡೆತ ಬೀಳತ್ತೆ ಯಾಕಂದ್ರೆ ಮನಸ್ಥಿತಿ ಅನ್ನುವಂಥದ್ದು ಚಿಂತೆ ಬೀಳತ್ತೆ ಒಂದ್ ಕಡೆಯಲ್ಲಿ ಚಿಂತೆಯ ಜೊತೆ ಒಂದು ವಿದ್ಯಾರ್ಚನೆ ಮಾಡ್ಬೇಕು ಮಾಡ್ಬೇಕು ಅದ್ರಲ್ಲಿ ಕ್ರೀಡೆ ಕರೆಕ್ಟ್ ಬಹಳಷ್ಟು ಟಾರ್ಚರ್ ಬೀಳತ್ತೆ ನಿಜವಾಗಿ ಅದು ಒಂದು ಸಂಸ್ಥೆ ಎಲ್ಲ ಕೆಲವು ಸಂಸ್ಥೆಗಳಿದೆ ಕ್ರೀಡಾ ಒಂದು ಸಂಸ್ಥೆಗಳಿದೆ ಅದು ಕ್ರೀಡೆಗೆ ಮಾತ್ರ ಒಲವು ಕೊಡುವಂತದ್ದು ಆ ಸಂಸ್ಥೆಗಳಲ್ಲಿ ನಾಲ್ಕು ಗಂಟೆಗೆ ಎದ್ದುಕೊಂಡು ಪ್ರಾಕ್ಟೀಸ್ ಮಾಡಿಸುವಂತದ್ದು ಮೌಲ್ಯತೆ ಇರುತ್ತೆ ಅದು ಅಂತ ಅನಿವಾರ್ಯತೆ ಯಾಕಂದ್ರೆ ಸ್ಪೋರ್ಟ್ಸ್ ಗೆ ಹೆಚ್ಚಾಗಿ ಅವರು ಪ್ರಾಧಾನ್ಯತೆ ಕೊಡುತ್ತೆ ಕೆಲವು ಸಂಸ್ಥೆಗಳು ಅದೇ ನೋಡಿದ್ರೆ ಅವಳು ಹಿಂದೆ ಓದ್ತಿರುವಂತಹ ಸಂಸ್ಥೆಯನ್ನು ಗಮನಿಸಿದ್ರೆ ಏಕಾಏಕಿ ಎಂಟು ಗಂಟೆಗೆ ಎದ್ದುಕೊಂಡು ಹೋಗೋದು ನಾರ್ಮಲ್ ಆಗಿ ಪ್ರಾಕ್ಟೀಸ್ ಮಾಡೋದು ಸಂಜೆ ಕಾಲ ಬರುವಂತದ್ದು ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಪಡ್ಕೊಂಡ್ಲು ಹೌದು ಯಾವುದೇ ಪ್ರಾಕ್ಟೀಸ್ ಸ್ವಲ್ಪ ಮಟ್ಟದಲ್ಲೋ ಪ್ರಾಕ್ಟೀಸ್ ತಗೊಂಡಾದ್ಲು ರಾಜ್ಯ ಮಟ್ಟದಲ್ಲಿ ಅವಳು ಅವಳಿಗೆ ಒತ್ತಡ ಬೀಳ್ತಾ ಇದೆ ಆ ಒಂದು ಮನಸ್ಥಿತಿಯು ಅವಳಿಗೆ ಬರದಂತೆ ಮಾಡುವ ಸ್ಥಿತಿ ಯಾರಿಗಿತ್ತು ಅನ್ನುವಂಥದ್ದು ಪೋಷಕರಿಗೆ ಹೆಚ್ಚು ಜವಾಬ್ದಾರಿ ಇತ್ತ ಅನ್ನುವಂಥದ್ದು ಪೋಷಕರು ಯೋಚನೆ ಮಾಡ್ಬೇಕಾಗಿತ್ತು ಮತ್ತು ಅದನ್ನ ಸೇರಿಸುವ ವ್ಯಕ್ತಿಗಳು ಯೋಚನೆ ಮಾಡ್ಬೇಕಾಗಿತ್ತು ಯಸ್ ಯಾಕಂದ್ರೆ ಈ ಸಣ್ಣ ವಯಸ್ಸಿನ ಮಗು ಸಾಧಾರಣ ಹದ್ನಾಲ್ಕು ಹದಿನೈದು ವಯಸ್ಸು ಹತ್ತನೇ ಕ್ಲಾಸ್ ಅಂತಂದ್ರೆ ಅವಳ ಮನಸ್ಥಿತಿ ತಂದೆ ತಾಯಿಯನ್ನೇ ಹೆಚ್ಚು ಹಚ್ಕೊಂಡಿರ್ತಾಳೆ ಅದು ಆರ್ಡನ್ ಮನೆಯಲ್ಲಿ ಸಿಗೋದೇ ಮತ್ತೊಂದು ತಿಳ್ಕೊಳ್ಬೇಕಾದೀಗ ನೋಡಿ ಮಕ್ಕಳು ಅಂತಂದ್ರೆ ಈಗ ಎಸ್ ಎಲ್ ಸಿ ಆದ್ಮೇಲೆ ಪಿ ಯು ಸಿ ಸೇರುವಾಗ ಒಂದು ಮನಸ್ಥಿತಿಗೆ ಬಂದ ನಾನ್ ದೂರ ಹೋಗ್ಲೇಬೇಕು ಅಂತ ಬಹಳಷ್ಟು ಮಾನಸಿಕವಾಗಿ ಈಗ ನೀವು ಒಂದು ಒಂದು ಸೆಕ್ಷನ್ ಇದನ್ನು ಹೈಸ್ಕೂಲ್ ಸೆಕ್ಷನ್ ಇದು ವಿಭಾಗದಿಂದ ತಕ್ಷಣ ಮಧ್ಯದಲ್ಲಿ ಬೇರ್ಪಡಿಸುವಾಗ ಮಗು ಮಾನಸಿಕ ಸಿದ್ಧ ಆಗುದಿಲ್ಲ

ಅದಕ್ಕೆ ತುಂಬಾ ಟೈಮ್ ಬೇಕು ನೀವು ಹೇಳಿದ ಕರೆಕ್ಟ್ ಅಂದ್ರೆ ವಿದ್ಯಾರ್ಥಿಗೆ ಕಲಿಕೆ ಗಮನ ಕೊಡಬೇಕು ಮತ್ತು ಸ್ಪೋರ್ಟ್ಸ್ ಎರಡಕ್ಕೆ ಕೊಡಬೇಕು ಮನೆಯ ಚಿಂತೆ ಚಿಂತೆ ಬಂದಾಗ ಅವಳಿಗೆ ಇದಕ್ಕೆ ಎರಡಕ್ಕೂ ಕೂಡ ಗಮನ ಕೊಡ್ಲಿಕ್ಕೆ ಆಗೋದಿಲ್ಲ ಹಿಂದೆ ಬೀಳುವ ಸಂದರ್ಭ ಒಂದು ಸರಿಯಾದ ತೀರ್ಮಾನ ಅಲ್ಲ ಅದು ಒಂದು ಗುಡ್ ಡಿಶನ್ ಅಲ್ಲ ಯಾವ ಪೇರೆಂಟ್ ಆದ್ರೂ ಕೂಡ ಇಂಥ ಕೇಸ್ ಗಮನಿಸಬೇಕು ಗಮನಿಸ್ಬೇಕು ಎಲ್ಲಿ ನಾವು ತಪ್ಪುತ್ತೇವೆ ಎಡುತ್ತೇವೆ ವಿದ್ಯಾರ್ಥಿಗಳನ್ನು ಸೇರಿಸುವಾಗ ಹೇಗೆ ಯಾವ ಸ್ಕೂಲ್ಗೆ ಎಷ್ಟು ಒತ್ತಡ ಹಾಕಬೇಕು ನಮ್ಮ ಮಗುವಿನ ಕೆಪ್ಯಾಸಿಟಿ ಏನು ಸಾಮರ್ಥ್ಯ ಏನು ಮಾನಸಿಕ ಸಾಮರ್ಥ್ಯ ಏನು ಮತ್ತು ಆ ಮಾನಸಿಕ ಸಾಮರ್ಥ್ಯನ ಹೆಚ್ಚು ಮಾಡ್ಲಿಕ್ಕೆ ನಾವು ಮನೆಯಲ್ಲಿ ಏನು ಮಾಡಿದ್ದೇವೆ ನಾವು ಎಷ್ಟು ಅದಕ್ಕೆ ಸಹಕಾರ ಕೊಟ್ಟಿದ್ದೇವೆ ಈಗ ಕೆಲವರು ಹೇಳ್ತಾರೆ ನಮ್ಗೆ ಓದಲಿಕ್ಕೆ ಬರಲಿಕ್ಕೆ ಬರೀಲಿಕ್ಕೆ ಬರೋದಿಲ್ಲ ಅಂತ ಓದ್ಲಿಕ್ಕೆ ಬರೀಲಿಕ್ಕೆ ಬರೋದು ಬೇಡ ವಿದ್ಯಾರ್ಥಿಯ ಶೈಕ್ಷಣಿಕ ಚಟುವಟಿಕೆಯನ್ನು ಗಮನಿಸಬಹುದು ನೋಡ್ಕೋಬಹುದು ವ್ಯಕ್ತ ಗುಣನಡತೆಯನ್ನು ನೋಡ್ಕೊಳ್ಬಹುದು ಮಾಡ್ತಾ ಅವರ ಫ್ರೆಂಡ್ಸ್ ಯಾರು ಅಂತ ನೋಡಬಹುದು ಅವರ ಟೀಚರ್ಸ್ ಏನು ಮಾಡಿದಾರೆ ಅಂತ ವಿಚಾರಿಸಬಹುದು ಅಥವಾ ಸಾಧ್ಯ ಆದ್ರೆ ಬಂದೆ ತಿಂಗಳಿಗೊಮ್ಮೆ ಒಂದು ಕಾಲೇಜಿಗೆ ಸ್ಕೂಲ್ಗೆ ಬಂದು ವಿಚಾರಿಸಬಹುದು ಅದನ್ನ ಮಾಡಬಹುದು ಅದಕ್ಕೆ ಬರ್ಲಿಕ್ಕೆ ಪೇರೆಂಟ್ಸ್ ಟೈಮ್ ಇಲ್ಲ ಅಂತ ಹೇಳೋದು ಸರಿಯಲ್ಲ ಯಾಕಂದ್ರೆ ತಾವು ಮಾಡ್ತಿರುವಂತ ಕೆಲಸ ವಿದ್ಯಾರ್ಥಿಗಳನ್ನ ಮಕ್ಕಳನ್ನ ಬೆಳೆಸುವಂತ ಕೆಲಸ ಅದಕ್ಕೆ ನೀವು ಟೈಮ್ ಕೊಡ್ಲೇಬೇಕು ಹಾಗಾದ್ರೆ ತಾವು ಹೇಳುವಂತ ಎಲ್ಲಾ ರೀತಿಗಳನ್ನು ನೋಡಿದ್ರೆ ಹಾಸ್ಟೆಲ್ ಅನ್ನುವಂತದ್ದು ಸೇಫ್ ಅಲ್ಲ ವಿದ್ಯಾರ್ಥಿಗಳಿಗೆ ಮನಸ್ಥಿತಿಗೆ ಅದು ಸೇಫ್ ಅಲ್ಲ ಚಿಕ್ಕ ಮಕ್ಕಳಿಗೆ ಸೇಫ್ ಅಲ್ಲ ಅಲ್ಲ ಹಾಸ್ಟೆಲ್ ಸೇಫ್ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸೇಫ್ ಅಲ್ಲ ಅಂತ ಹೇಳ್ತಾ ಇಲ್ಲ ಬೇರೆ ಬೇರೆ ಹಂತಗಳಲ್ಲಿ ಹಾಸ್ಟೆಲ್ಗಳಿದ್ದಾವೆ ಸಣ್ಣ ಹಂತದಲ್ಲಿದೆ ದೊಡ್ಡ ಹಂತದಲ್ಲಿದೆ ಪಿ ಯು ಸಿ ಹಂತದಲ್ಲಿದೆ ದೊಡ್ಡ ಮಟ್ಟದಲ್ಲಿದೆ ಅಥವಾ ವರ್ಕಿಂಗ್ ಹಾಸ್ಟೆಲ್ಗಳಿದ್ದಾವೆ ಇದೆ ಹಾಸ್ಟೆಲ್ ಅನ್ನೋದು ವ್ಯವಸ್ಥೆ ಅನಿವಾರ್ಯ ಸಮಾಜಕ್ಕೆ ಬೇಕು ಆದರೆ ಸಣ್ಣ ಪ್ರಾಯದ ಮಕ್ಕಳನ್ನು ಸೇರಿಸುವಾಗ ಸಣ್ಣ ಪ್ರಾಯದ ಮಕ್ಕಳನ್ನು ಸೇರಿಸುವಾಗ ಸ್ವಲ್ಪ ಯೋಚನೆ ಮಾಡ್ಬೇಕು ಆ ಸಣ್ಣ ಮಕ್ಕಳು ಅಂದ್ರೆ ಹೋಗುವಾಗ ನಾನು ಹೋಗ್ತೀನಿ ಅಂತ ಹೇಳ್ತಾರೆ ಹೋದ ನಂತರ ನಾನು ಬರ್ತೇನೆ ಅಂತ ಹೋಗುವವರಿಗೆ ಒಂದು ಹುಮ್ಮಸ್ ಇರುತ್ತೆ ನಾನು ಹಾಸ್ಟೆಲ್ ಹೋಗಿ ಮಕ್ಕಳ ಹತ್ರ ಹಂಚಿಕೊಳ್ತೇನೆ ನಾನು ಹಾಸ್ಟೆಲ್ ಹೋಗ್ತೇನೆ ಅಂತ ಆದ್ರೆ ನಾನು ಒಂದು ಉದಾಹರಣೆ ಕೊಡಬೇಕು ನಿಮಗೆ ನಾನು ಮೊನ್ನೆ ನಾನು ಕೆ ಪಿ ಟಿ ಹತ್ರ ಒಂದು ಈ ಉತ್ತರ ಕರ್ನಾಟಕದ ಕಾಡೆಯಿಂದ ಮೆಣಸು ಮಾರುವ ಒಂದು ಫ್ಯಾಮಿಲಿ ಬಂದಿತ್ತು ನಾನು ಸ್ಕೂಟರ್ಲಿ ಬರುವಾಗ ಮೆಣಸು ತಗೊಳ್ಳಿಕ್ಕೆ ಅಲ್ಲಿ ಹೋದೆ ಅಲ್ಲಿ ಸಣ್ಣ ಹುಡುಗ ಒಬ್ಬ ಇದ್ದ ಐದನೇ ಕ್ಲಾಸಿನ ಹುಡುಗ ಐದನೇ ಕ್ಲಾಸ್ ಸೇರ್ಬೇಕಾದ ಹುಡುಗ ಅವ ನಾನು ಮೆಣಸು ಒಂದು ಕೆ ಜಿ ಮೆಣಸು ತಗೊಂಡೆ ಆದ್ಮೇಲೆ ಏನು ಓದಿದ್ಯಪ್ಪ ಅಂತ ಕೇಳಿದೆ ನನ್ನದು ಅವನೇ ಕಟ್ಟಿಕೊಡ್ತಾ ಪೇರೆಂಟ್ಸ್ ದೂರ ಕೂತಿದ್ರು ಇನ್ನು ಹಂಚ್ಕೊಳ್ಬೇಕು ನನಗೀಗ ಆ ದೂರ ಕೂತಿದ್ದು ಅವನೇ ಕೊಟ್ಟು ನನಗೆ ತುಂಬ ಖುಷಿ ಆಯ್ತು ಆ ಹುಡುಗನ ಚಟುವಟಿಕೆ ನೋಡುವಾಗ ತುಂಬ ನೋಡ್ಲಿಕ್ಕೆ ಸುಂದರವಾಗಿದ್ದ ಏನು ಮಾಡ್ತಿದ್ದೀಯಪ್ಪ ಎಷ್ಟನೇ ಕ್ಲಾಸು ಶಾಲೆ ಇಲ್ವಾ ಅಂತ ಕೇಳಿದೆ ಇಲ್ಲ ಸರ್ ನಾನು ನಾಲ್ಕನೇ ಕ್ಲಾಸ್ ಆಯಿತು ಇನ್ನು ಐದನೇ ಕ್ಲಾಸ್ಗೆ ಹೋಗಬೇಕು ಮಂಗ್ಳೂರಿಗೆ ಬರ್ಬೇಕು ಸರ್ ಅಂತ ಹೇಳಿದ ಅವನು ನನಗೆ ಸ್ಕೂಲ್ ಹೇಳಿಕೊಡಿ ಅಂತೇಳಿ ಆಮೇಲೆ ನಾನು ಸ್ವಲ್ಪ ಅವನಿಗೆ ಹೆಲ್ಪ್ ಮಾಡಿ ಒಂದು ಸ್ಕೂಲ್ಗೆ ಹೋಗ್ಲಿಕ್ಕೆ ಒಂದು ಮಾಡಿ ಹೇಳಿದೆ ನನ್ಗೆ ಅನಿಸ್ ನೋಡಿ ಅವ್ನು ಎಷ್ಟು ಪ್ರತಿಭಾವಂತ ಮತ್ತೆ ಎಷ್ಟು ಕಾನ್ಫಿಡೆನ್ಸ್ ಹೈ ಲೆವೆಲ್ ಇದೆ ಅಂತ ಪೇರೆಂಟ್ಸ್ ಹೇಳಿದಲ್ಲ ಒಬ್ಬ ಹುಡುಗ ಐದನೇ ಕ್ಲಾಸ್ ನ ಹುಡುಗ ಇಷ್ಟೇ ಹತ್ರ ನನ್ಗೊಂದು ಸ್ಕೂಲ್ ಹೇಳಿ ಸರ್ ಅಂತ ಹೇಳಿದ ನನಗೊಂದು ಹಾಸ್ಟೆಲ್ ಹೇಳಿ ಸರ್ ಅಂತ ಹೇಳಿದ ನಾನು ಕೇಳಿದ್ ನಿನ್ನ ಐದನೇ ಕ್ಲಾಸ್ ಬರ್ತೀಯ ಹಾಸ್ಟೆಲ್ಗೆ ನಾನು ಬರ್ತೇನೆ ಸರ್ ಅಂತ ಹೇಳಿದ ಸೊ ಈ ಕಾನ್ಫಿಡೆನ್ಸ್ ಹೇಗ್ ಬಂತು ಅಂದ್ರೆ ಮನೆಯಲ್ಲಿ ನೀವು ಬಹಳ ಜೋಪಾನ ಮಾಡಿದ್ರಿಂದ ಬಂದಲ್ಲ ಕಟ್ಟುಪಾಡು ಹಾಕಿ ನನ್ನ ಮಗು ಎಲ್ಲೂ ಹೋದ್ರೆ ಹಾಗೆ ಆಗುತ್ತೆ ಹೀಗೆ ಆಗುತ್ತಲ್ಲ ಸೊ ವಿದ್ಯಾರ್ಥಿಗಳಿಗೆ ಜವಾಬ್ದಾರಿಯನ್ನ ಕೊಡ್ತಾ ಕೊಡ್ತಾ ಸೋಲು ಮತ್ತು ಗೆಲುವು ಇದೆಯಲ್ಲ ಇವುಗಳ ಮೂಲ ಮೂಲಕ ಬೆಳೆಸಿದಾಗ ವಿದ್ಯಾರ್ಥಿಗೆ ನಾಳೆ ಒಳ್ಳೆ ವ್ಯಕ್ತಿ ಆಗ್ತದೆ ನೀವು ಎಲ್ಲಾದ್ರೂ ಅವಮಾನ ಆಗುತ್ತೆ ಸೋಲ್ತಾನೆ ಕಡಿಮೆ ಮಾರ್ಕ್ ಬರ್ತಾ ನೀವು ಬಿಡ್ ಬಿಡದೆ ಇದ್ರೆ ವಿದ್ಯಾರ್ಥಿ ಬದುಕಿನ ಸಫಲತೆ ಮತ್ತು ವಿಫಲತೆಯನ್ನು ಸೋಲು ಮತ್ತು ಗೆಲುವನ್ನು ಕಲಿಕ್ಕೆ ಆಗೋದಿಲ್ಲ ನಾವು ಗೆಲುವನ್ನು ಗೆಲುವನ್ನು ಹೇಗೆ ಎಂಜಾಯ್ ಮಾಡ್ತೇವೋ ಸೋಲನ್ನು ಕೂಡ ಸ್ವೀಕರಿಸಲಿಕ್ಕೆ ಕಲಿಬೇಕಲ್ಲ ಕಲಿಬೇಕಲ್ಲ ಸೊ ಸಮಾಜಕ್ಕೆ ನಾವು ಹೋಗ್ಲೇಬೇಕಾಗತ್ತೆ ನಾವು ಮನೆಯಲ್ಲಿ ಮಕ್ಕಳು ಇಟ್ಕೊಳ್ಳೋ ಹಾಗಿಲ್ಲ ಹಾಗಾಗಿ ಹಾಸ್ಟೆಲ್ ಹೋಗ್ಬೇಕಾದ್ರೆ ಮನೋಧರ್ಮ ಬೇಕು ನೋಡಿ ಆ ಹುಡುಗ ನಾನು ಹೇಳಿ ಅವ್ರು ಬೆಳಿತಾನೆ ನಮ್ಗೆ ಈಗ ಇಲ್ಲೆಲ್ಲ ಮಂಗ್ಳೂರಲ್ಲಿ ತುಂಬಾ ಜನ ಹುಡುಗರು ಕಲಿತಾ ಇದ್ದಾರೆ ಹುಡುಗರು ಕಲಿತ ಇದ್ರೆ ಎಲ್ಲ ಕೂಲಿ ವರ್ಕರ್ಸ್ ಮಕ್ಕಳು ಅವರ ಕಾನ್ಫಿಡೆನ್ಸ್ ಲೆವೆಲನ್ನು ನಾನು ನೋಡ್ತಾ ಇದ್ದೀನಿ ಇಲ್ಲಿ ಬರುವಾಗ ಮಕ್ಕಳು ತುಂಬ ಅಕಾಡೆಮಿಕ್ಗೆ ತುಂಬ ಪೋರ್ ಇರ್ತಾರೆ ನನ್ನದೇ ಸ್ಟೂಡೆಂಟ್ಸ್ ಇದ್ರು ಈಗ ಎಂ ಕಾಮ್ ಮಾಡಿ ಎಂ ಬಿ ಎ ಮಾಡಿ ಮತ್ತು ಎಂ ಎ ಮಾಡಿ ಈಗ ಕೆ ಎಸ್ ಐ ಎಸ್ ಸಿ ತಯಾರಾಗ್ತಾ ಇದ್ದಾರೆ ಒಳ್ಳೆ ಉಪನ್ಯಾಸಕರಾಗಿ ಹೊರಹೊಮ್ಮೆ ಸೊ ಇದು ನಮಗೆ ಏನು ಸಂತೋಷ ಕೊಡ್ತದೆ ಆ ವಿದ್ಯಾರ್ಥಿಗಳನ್ನು ಬೆಳೆಸಿದ್ದಕ್ಕೆ ಸಂತೋಷ ಕೊಡ್ತದೆ ನನಗೆ ನಮ್ಮ ಕಾಲೇಜಿಗೆ ಒಬ್ಬ ಪೇರೆಂಟ್ ಹುಡುಗ ಈಗ ಎಮ್ ಕಾಮ್ ಮಾಡಿದ ಅವನೀಗ ಕೆ ಎಸ್ ಸಿ ತಯಾರಾಗ್ತಾ ಇದ್ದಾನೆ ನಾನು ಇದನ್ನು ಯಾಕೆ ಪ್ರಸ್ತಾಪ ಮಾಡ್ತಾ ಅಂದ್ರೆ ಅಂದರೆ ಅವರ ಅಪ್ಪ ಆ ಹುಡುಗನ ಸೇರಿಸಲಿಕ್ಕೆ ಬಂದದ್ದು ಮಣ್ಣು ಕೆಲಸ ಮಾಡುವ ಬಟ್ಟೆಯಲ್ಲಿ ಬಂದಿದ್ರು ಮಣ್ಣಿನ ಕೆಲಸ ಅಲ್ಲಿ ಅರ್ಧಕ್ಕೆ ಬಿಟ್ಟು ಅದೇ ಬಟ್ಟೆಯಲ್ಲಿ ಬಂದಿದ್ರು ಆ ಹುಡುಗನ ಅಕ್ಷರವನ್ನು ನೋಡಿದ್ರೆ ನೀವು ಮುತ್ತಿನಂತ ಅಕ್ಷರ ಒಂದೇ ಪ್ರಾರಂಭದಿಂದ ಕೊನೆಯವರೆಗೆ ಎಂತ ಅಕ್ಷರದ ಬರವಣಿಗೆ ನಮಗೆ ಆಶ್ಚರ್ಯ ಆಗೋಯ್ತು ಪ್ರತಿಭೆಗಳು ಗುಡಿಸಲಲ್ಲಿ ಅರಳುತ್ತವೆ ಅರಮನೆಯಲ್ಲಿ ಸಾಯ್ತವೆ ಅಲ್ವಾ ಪ್ರತಿಭೆಗಳು ಗುಡಿಸಲು ಅರಳುತ್ತವೆ ಅರಮನೆಯಲ್ಲಿ ಸಾಯ್ತವೆ ಅನ್ನೋ ಮಾತನ್ನು ನಾವು ನೆನಪಿಸಿಕೊಳ್ಳಬೇಕು ಅಲ್ವಾ ಸೊ ಹಾಗಾಗಿ ಎಲ್ಲಿ ಯಾರ ಪ್ರತಿಭೆ ಹೇಗಿದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಆದ್ರೆ ಪೇರೆಂಟ್ಸ್ ಗಮನಿಸಬೇಕು ನಾವು ಸೇಫ್ ಇರುವಂತ ಹಾಸ್ಟೆಲ್ ಕಳಿಸ್ತಾ ಇದ್ದೀವ ಸೇಫ್ ಇಲ್ಲದ ಹಾಸ್ಟೆಲ್ ಕಳಿಸ್ತಾ ಇದ್ದೀವಿ ಏನಾದ್ರೆ ಗಮನಿಸಿ ಹೆಣ್ಮಕ್ಳನಾಗಲಿ ಗಂಡು ಮಕ್ಕಳನ್ನಾಗ್ಲಿ ಹೆಣ್ಣು ಮಕ್ಕಳು ಮಾತ್ರ ಅಲ್ಲ ಗಂಡು ಮಕ್ಕಳನ್ನು ಕೂಡ ನಾನು ಹೇಳ್ತಿರೋದು ಇವತ್ತಿನ ನ್ಯೂಕ್ಲಿಯರ್ ಫ್ಯಾಮಿಲಿ ಒಂದು ಎರಡು ಮಕ್ಕಳು ಇರ್ತಾರೆ ಆ ಮಗು ಎಲ್ಲಾ ಸಂಸಾರದ ಆಸ್ತಿ ಆಗಿರ್ತದಲ್ವಾ ಸೊ ಹಾಗಾಗಿ ಹಾಸ್ಟೆಲ್ ಕಳಿಸುವಾಗ ಜಾಗೃತಿ ವಹಿಸಬೇಕು ಇದು ಬಹಳಷ್ಟು ವಿಚಾರಗಳನ್ನು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಿರಿ ಸರ್ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಥ್ಯಾಂಕ್ ಥ್ಯಾಂಕ್ ಯು ಯು ವೀಕ್ಷಕರೇ ಇದಿಷ್ಟು ಹೊತ್ತಿನ ವಿಶೇಷ ಯಾಕಂದ್ರೆ ವಿದ್ಯಾರ್ಥಿಗಳು ಹೇಗೆ ಮನಸ್ಥೈರ್ಯವನ್ನು ಗಟ್ಟಿಗೊಳಿಸಬೇಕು ಅನ್ನುವಂಥದ್ದು ನಮ್ಮ ಧ್ಯೇಯ ಅನ್ನುವಂಥದ್ದು ಈ ಕಾರ್ಯಕ್ರಮದ ಉದ್ದೇಶವೂ ಕೂಡ ಇದೇ ಸಮಯಕ್ಕೆ ನಾಳೆ ಭೇಟಿಯಾಗ್ತೇನೆ ಸುದ್ದಿ ಮಾಹಿತಿ ಮನೋರಂಜನೆ ನೋಡ್ತಾ ಇರೀ ಸ್ಪಂದನ